ಪ್ರಿಯ ವೀಕ್ಷಕರೇ, ಈ ಸಂದರ್ಶನದಲ್ಲಿ ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೈಲಹಂಗಲ್ ವಿಧಾನಸಭಾ ಕ್ಷೇತ್ರದ ಇಂಚಲ ಗ್ರಾಮದ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ 2012 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರತಕ್ಕಂತಹ ಮಾಜಿ ತಾಲೂಕು ಪಂಚಾಯತಿಯ ಸದಸ್ಯರಾದಂತಹ ಅವರ ಮಗನಾಗಿ ಅನೇಕ ರೀತಿಗಳಿಂದನೇ ಜನಸೇವೆಗಳನ್ನು ಸಲ್ಲಿಸ್ತಾ ಬಂದಿರುವ ಮಾನ್ಯ ಶ್ರೀ ಸುರೇಶ್ ಎಸ್ ವಾರಿನವರು ನಮ್ಮ ಉಪಸ್ಥಿತಿಯಲ್ಲಿದ್ದಾರೆ. ಇವರಿಗೆ ತಮ್ಮೆಲ್ಲರ ಪರವಾಗಿ ನಮ್ಮ ನ್ಯಾಷನಲ್ ಪೊಲಿಟಿಕ್ಸ್ ಪೊಲಿಟಿಷಿಯನ್ಸ್ ಇಂಡಿಯಾ .com ಪರವಾಗಿ ತಮಗೆ ಹಾರ್ದಿಕ ಸ್ವಾಗತ ಸರ್. ಸರ್, ನಮ್ಮ ಮಾತುಗಳು ಪ್ರಾರಂಭಕ್ಕಿಂತ ಮುಂಚೆ ಸುರೇಶ್ ಅವರೇ, ತಮ್ಮ ಒಂದು ಕಿರು ಪರಿಚಯ ನಮ್ಮ ವೀಕ್ಷಕರ ಮುಂದೆ. ಎಲ್ಲ ವೀಕ್ಷಕರಿಗೂ ನಮಸ್ಕಾರಗಳು. ನನ್ನ ಹೆಸರು ಸುರೇಶ್ ಸಿದ್ದಪ್ಪ ವಾರಿ, ತಾಲೂಕು ಸವದತ್ತಿ, ಜಿಲ್ಲಾ ಬೆಳಗಾಂ, ರಾಜ್ಯ ಕರ್ನಾಟಕ. ನಮ್ಮ ತಂದೆ ಹೆಸರು ಸಿದ್ದಪ್ಪ ಬಸಿಂಗಪ್ಪ ವಾರಿ, ತಾಯಿ ಹೆಸರು ಸಾವಕ್ಕ ಸಿದ್ದಪ್ಪ ವಾರಿ. ನಮ್ಮ ತಂದೆಗೆ 4 ಜನ ಮಕ್ಕಳು, ನಾನು ಚಿಕ್ಕವನು, ಎಲ್ಲದಕ್ಕಿಂತ ಚಿಕ್ಕವನಾಗಿದ್ದೇನೆ. ನಾನು ಸುಮಾರು 2012 ಸಮಾಜ ಸೇವೆಯಲ್ಲಿ ತೊಡಗಿಕೊಂಡಿದ್ದು. 2015 ನಮ್ಮ ಇಂಚಲ ಗ್ರಾಮದ ಹಿರಿಯರು ಎಲ್ಲರೂ ಸೇರಿಕೊಂಡು ನನ್ನ ಗ್ರಾಮ ಪಂಚಾಯಿತಿಯ ಸದಸ್ಯ ಸ್ಥಾನಕ್ಕೆ ನಿಲ್ಲಿಸಿದರು. ನಾವು ಹಾಗೆ ಅದೇ ರೀತಿಯಾಗಿ ನಮ್ಮ ತಂದೆಯವರು ಕೂಡ ನನಗೆ ಆಶೀರ್ವಾದವನ್ನು ಮಾಡಿದ್ದರು. ಆ ಆಶೀರ್ವಾದದ ಜೊತೆಗೆ ಜನತೆಯು ಆಶೀರ್ವಾದ ಬೆಂಬಲದ ಜೊತೆಗೆ ನಾನು ಗ್ರಾಮ ಪಂಚಾಯಿತಿ ಸದಸ್ಯನಾಗಿದೆ. ತದನಂತರ ನಮ್ಮ ಗ್ರಾಮ ಪಂಚಾಯಿತಿ ಸದಸ್ಯರ 23 ಜನ ಸದಸ್ಯರಲ್ಲಿ 22 ಜನ ನನ್ನ ಹಿಡ್ಕೊಂಡು 23 ಜನ ಅವರಲ್ಲಿ ಎಲ್ಲ ಆಶೀರ್ವಾದ ಜೊತೆಗೆ ನನ್ನ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸ್ಥಾನದಲ್ಲಿ ಕೂಡಿಸಿದರು. ನಾನು ಸಮಾಜ ಸೇವೆಯನ್ನು ಮಾಡುವುದರ ಜೊತೆಗೆ ಹಲವಾರು ಕೆಲಸ ಕಾರ್ಯಗಳ ಕನಸುಗಳನ್ನು ಕಟ್ಟಿಕೊಂಡಿದ್ದೆ. ಸರಿ, ತಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಯಾವ ಥರ ಇತ್ತು? ತಮ್ಮ ವಿದ್ಯಾಭ್ಯಾಸ ಏನಾಗಿದೆ? ನನ್ನ ವಿದ್ಯಾಭ್ಯಾಸ PUC. ನಮ್ಮ ಆರ್ಥಿಕ ಪರಿಸ್ಥಿತಿ ರೈತಾಪಿ ಜನಾಂಗ. ನಾವು ರೈತಾಪಿ ಜನಾಂಗ, ಒಕ್ಕಲುತನವೇ ನಮ್ಮ ಮೂಲ ಉದ್ಯೋಗವಾಗಿತ್ತು. ಆದ್ದರಿಂದ ನಾನು ಉನ್ನತ ಎಜುಕೇಷನ್ ಕಲಿಯುವುದರಲ್ಲಿ ಒಂದು ಸ್ವಲ್ಪ ತೊಂದರೆಗಳನ್ನು ಎದುರಿಸಬೇಕಾಗಿತ್ತು. ಅದೇ ರೀತಿ ನಮ್ಮ ತಂದೆಯವರಾದಂಥ ಸಿದ್ದಪ್ಪ ಬಸಿಂಗಪ್ಪ ವಾರಿಯವರು ತಾಲೂಕು ಪಂಚಾಯತ್ ಸದಸ್ಯರಾಗಿದ್ದಾಗ ನಾನು ಅವರ ಜೊತೆಯಲ್ಲಿ ಸೇರಿಕೊಂಡು ಸಮಾಜ ಸೇವೆಗಳಲ್ಲಿ ಕೈ ಜೋಡಿಸಿದ್ದೆ. ಅವ್ರ ಜೊತೆಗೇನೆ ಹೋಗ್ಬಿಟ್ಟು ತಾವು ಕೆಲಸ ಕಾರ್ಯಗಳ ಬಗ್ಗೆ ಆಗಿರ್ಲಿ, ಜನಸಂಪರ್ಕಗಳಲ್ಲಾಗಿರ್ಲಿ ಮಾಡ್ತಾ ಬಂದ್ರಿ. ತುಂಬಾ ಸಂತೋಷ ಆಯ್ತು. ಯಾಕಂತಂದ್ರೆ ಅದೇ ಒಂದು ಅಪೇಕ್ಷೆದಿಂದಾನೇ ತಾವು ಒಂದ್ಸಲಿ ಗ್ರಾಮ ಪಂಚಾಯತಿ ಸದಸ್ಯರು ಕೂಡ ಆಗಿದ್ರಿ. ಅದೇ ಅವಧಿಯಲ್ಲಿ ಮತ್ತೆ ತಮ್ಮ 23 ಮಂದಿಗಳಲ್ಲಿ 22 ಜನ ತಮಗೆ ಆದ್ಯತೆ ಕೊಟ್ಟು ತಾವೇ ಹೇಳಿರೋ ಪ್ರಕಾರ ತಮಗೆ ಅಧ್ಯಕ್ಷತೆ ಸ್ಥಾನ ಸಿಕ್ಕಿದೆ. ತುಂಬಾ ಸಂತೋಷ ಸುದ್ದಿ. ಸರಿ, ತಾವು ಸದಸ್ಯರು ಮತ್ತೆ ಅಧ್ಯಕ್ಷತೆ ಸ್ಥಾನ ಬಂದ ಮೇಲೆ ತಾವು ತಮ್ಮ ಕ್ಷೇತ್ರದಲ್ಲಿ ಇರತಕ್ಕಂಥ ಜನರಿಗೆ ಏನೇನು ಅಭಿವೃದ್ಧಿ ಕೆಲಸಗಳನ್ನು ಮಾಡಿದ್ರೆ? ನಾನು ಸುಮಾರು ಅಧ್ಯಕ್ಷನೇ ಆಗೋಕ್ಕಿಂತ ಮುಂಚೆ ಸುಮಾರು ಕನಸು ಕಾರ್ಯಗಳನ್ನು ಕಂಡುಕೊಂಡಿದ್ದೆ. ಆದರೆ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ, ನಮ್ಮ ಭಾಗದ ಶಾಸಕರ ಅನುದಾನದಲ್ಲಿ ಹಲವಾರು ಕೆಲಸ ಕಾರ್ಯಗಳನ್ನು ನಾನು ಕೈಗೊಂಡಿದ್ದೇನೆ. ನನ್ನ ಕಂಡಂಥ ಕನಸುಗಳನ್ನು ಇನ್ನೂ ಪೂರೈಸಲು ಆಗಿಲ್ಲ. ನನಗೆ ಒಂದು ಸ್ವಲ್ಪ ಅಸಂತೋಷವನ್ನು ಉಂಟಾಗುತ್ತದೆ. ನಾ ಕೆಲಸ ಕಾರ್ಯಗಳನ್ನು ಮಾಡಿರುವಂಥವು ಅಂದರೆ ಒಟ್ಟು ನಮ್ಮ ಇಂಚಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ 2 ಹಳ್ಳಿಗಳು ಬರುವುದರಿಂದ 2 ಹಳ್ಳಿಗಳಿಗೆ ಸಮಾನವಾಗಿ 12 ಬೋರ್ವೆಲ್ಗಳು ನಾನು ನನ್ನ ಅವಧಿಯಲ್ಲಿ ಪರಿಸ್ಥಿತಿ ಅದರಲ್ಲಿ 2 ಫೇಲ್ಯೂರ್ ಆಗಿದ್ದು, 10 ಸಕ್ಸಸ್ ಆಗಿದ್ದು. ಅದರಲ್ಲಿ ಸುಮಾರು ಒಂದು 4 ಕಮ್ಮಿ ಆಗಿದ್ದೇವೆ. ಅಂದಾಜು ಒಂದು 6 ಬೋರ್ಗಳು ಚೆನ್ನಾಗಿದೆ. ಅದರ ಮೂಲಕ ನಾನು ನಮ್ಮ ಜನರಿಗೆ ನೀರನ್ನು ಸೌಲಭ್ಯಗಳನ್ನು ಸಂಪೂರ್ಣವಾಗಿ ಗೊಳಿಸಿದ್ದೀರಾ. ಈಗ 12 ಬೋರ್ವೆಲ್ಗಳಲ್ಲಿ ತಾವೇ ಹೇಳಿರೋ ಪ್ರಕಾರ ಒಂದು 4 ಬೋರ್ವೆಲ್ಗಳಲ್ಲಿ ನೀರು ಕಡಿಮೆ ಆಗಿ ಒಂದು 2 ಬೋರ್ವೆಲ್ಗಳನ್ನು ಅಂತೂ ಕಂಪ್ಲೀಟ್ ಫೇಲ್ಯೂರ್ ಆಗಿದೆ. ಅಂತ ಜಾಗದಲ್ಲಿ ಬಾಕಿ ಊರ ಜನರಿಗೂ ನೀರಿಂದು ಕೊರತೆಗೋಸ್ಕರ ತಾವು ಹೆಂಗೆ ವ್ಯವಸ್ಥೆ ಮಾಡಿದ್ದೀರಿ? ನಾನು ಸಿಸ್ಟಮ್ ಟ್ಯಾಕಿಗಳ ಮೂಲಕ ಸಿಮೆಂಟ್ ಟ್ಯಾಕಿಗಳ ಮೂಲಕ ಜನರಿಗೆ ಸದುಪಯೋಗ ತನಗಿ ಮಾಡಿದ್ದೇನೆ. ಮತ್ತೆ ಅದೇ ರೀತಿ ನಮ್ಮ ಇಂಚಲ್ ಗ್ರಾಮ ಪಂಚಾಯತಿ ಅನುದಾನದಲ್ಲಿ ನಾನು ಒಂದು ವಾಟರ್ ಟ್ಯಾಕಿ ಕೂಡ ಒಂದು ಟ್ಯಾಕ್ಟರ್ ವಾಟರ್ ಟ್ಯಾಕಿಯನ್ನು ಖರೀದಿ ಮಾಡಿಕೊಂಡು ಆ ತಹಸೀಲ್ದಾರ ಮಾನ್ಯತೆಯ ಮೇರೆಗೆ ಬೇಸಿಗೆ ದಿನದಲ್ಲಿ ಜನರಿಗೆ ಅನುಕೂಲವಾಗುವ ಹಿತದೃಷ್ಟಿಯಿಂದ ಟ್ಯಾಕ್ಟರ್ ಮೂಲಕ ಕೂಡ ನೀರನ್ನು ಅಂದ್ರೆ ಒಂದು 2-3 ಕಡೆ ಫೇಲ್ಯೂರ್ ಆಗಿರೋ ಜಾಗದಲ್ಲೂ ಕೂಡ ತಾವು ನೇರವಾಗಿ ಅವರಿಗೂ ನೀರು ಸಿಗ್ದಂಗೆ ಮಾಡಿಕೊಟ್ಟಿದ್ರೆ ಅವರಿಗೇನು ತೊಂದರೆ ಆಗ್ತಾ ಇಲ್ಲ ಈಗ. ಹೌದು, ತಮ್ಮ ಕ್ಷೇತ್ರದಲ್ಲಿ ಈಗ 12 ಮತ್ತೆ ಹಳೆ ಬೋರ್ವೆಲ್ಗಳನ್ನು ಎಷ್ಟಿದ್ವು? ಹಳೆ ಬೋರ್ವೆಲ್ಗಳು ಸುಮಾರು ಒಂದು 10 ಇದ್ದವು. ಅದರಲ್ಲಿ ಒಂದು 4 ಫೇಲ್ಯೂರ್ ಆಗಿದ್ದು. ಅವನು ಬೋರ್ವೆಲ್ ರಿಚಾರ್ಜ್ ಫಿಟ್ ಅಂತೇಳಿ ಮಾಡಿಕೊಂಡು ಪುನರ್ ವಿಂಗಡಣೆ ಮಾಡಿಕೊಂಡಿದ್ದೇವೆ. ಅಂದ್ರೆ ಈಗ ಸಾಕಾಗಿದೆಯಾ ನಿಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಅಥವಾ ಇನ್ನೂ ಬೇಕಾಗಿಲ್ಲ? ನಮ್ಮಲ್ಲಿ ಸುಮಾರು ಹೊಳೆ ಕೆರೆಗಳು ದೂರ ಇರುವುದರಿಂದ ಸಂಪೂರ್ಣವಾಗಿ ನೀರಿನ ವ್ಯವಸ್ಥೆಯನ್ನ ಒದಗಿಸಲು ಜನರಿಗೆ ಆಗತ್ತಾ ಇಲ್ಲ.
ಅದು ಆದಷ್ಟು ಬೇಗನೆ ನಾವು ಮೊನ್ನೆ ಜಿಲ್ಲಾ ಉಸ್ತುವಾರಿ ಸಚಿವರಾದಂತ ರಮೇಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಸುಮಾರು ನಮ್ಮ ಇಂಚಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತ ಇಂಚಲ್ ಮತ್ತು ಮುತ್ವಾಡ ಗ್ರಾಮಕ್ಕೆ ಕೆರೆಗಳನ್ನು ನೀರು ತುಂಬಿಸುವ ಸರಬರಾಜವನ್ನು ಮಾಡಿಕೊಂಡು ಯೋಜನೆಯಲ್ಲಿ ಕೂಡ ತೊಡಗಿಕೊಂಡಿದ್ದೇನೆ. ನಮ್ಮ ಇಂಚಲ್ ಮತ್ತು ಮುತ್ವಾಡ ಗ್ರಾಮಕ್ಕೆ ಅಷ್ಟೇ ಅಲ್ಲದೆ ಚತ್ರಿಡಿ, ಹರೂಬ, ಗೋತ್ಮಾರ್, ಮಲ್ಕುಂಬಿ ಗ್ರಾಮಗಳಲ್ಲಿಯೂ ಕೂಡ ನೀರು ಕೆರೆಗೆ ಹೊಳೆಗಳ ಮೂಲಕ ನೀರು ತುಂಬುವ ಸರಬರಾಜು ಕಾಮಗಾರಿಯಲ್ಲಿ ಮಾನ್ಯ ಉಸ್ತುವಾರಿ ಸಚಿವರಂತೆಗೆ ಕೇಳಿಕೊಂಡಾಗ ಅವರು ಉಸ್ತುವಾರಿ ಸಚಿವರು ಸುಮಾರು ಅಂದಾಜು ಅನುದಾನವನ್ನು ಪ್ರಸ್ತಾವನೆ ಸಲ್ಲಿಸಿ ಅವರ ಈಗಾಗಲೇ ಅದನ್ನ ಸರ್ವೆಯನ್ನು ಮಾಡಿದ್ದಾರೆ. ಆದಷ್ಟು ಬೇಗನೆ ಆ ಕೆಲಸ ಕಾರ್ಯಗಳನ್ನು ಮಾಡಿಕೊಡ್ತಾರೆ ಅಂತ ಹೇಳಿ ಅಂದ್ರೆ ಪ್ರಾರಂಭ ಆಗತ್ತೆ. ಈಗ ಆಗಲಿಲ್ಲ, ಪ್ರಾರಂಭ ಆಗಿಲ್ಲ, ಇಲ್ಲ ಇನ್ನಾದ ಕೆಲಸ ಕಾರ್ಯಗಳು ಪ್ರಾರಂಭ ಆಗಿಲ್ಲ, ಆದಷ್ಟು ಬೇಗನೆ ಮಾಡ್ತೇನೆ ಅಂತ ಹೇಳಿ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ನನಗೆ ಮಾತನ್ನು ಕೊಟ್ಟಿದ್ದಾರೆ, ಆಶ್ವಾಸನೆ ಮತ್ತು ಮಾತು ಕೊಟ್ಟಿದ್ದಾರೆ. ಸರಿ, ತುಂಬಾ ಸಂತೋಷ ಆಯ್ತು. ಸರಿ, ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಜನರಿಗೆ ಶುದ್ಧ ನೀರುಗಳನ್ನ ಸಿಗ್ಬೇಕು ಅಂತ ಕರ್ನಾಟಕ ರಾಜ್ಯದಿಂದಾನೆ ಶುದ್ಧ ನೀರಿನ ಘಟಕಗಳಲ್ಲಿ ಅಲ್ಲಲ್ಲಿ ಅಲ್ಲಲ್ಲಿ ಪಾಯಿಂಟ್ಗಳು ಮಾಡಿ ನಿಲ್ಲಿಸ್ತಾ ಇದ್ರು, ಕೂರಿಸ್ತಾ ಬರ್ತಾ ಇದ್ದಾರೆ. ಅದೇ ತರ ಬೂತ್ಗಳು ಎಷ್ಟು ನಿಮ್ಮ ಕ್ಷೇತ್ರದಲ್ಲಿ ಮಾಡಿಸ್ಕೊಟ್ಟಿದ್ದೀರಿ? ನಾನು ಮೊನ್ನೆ ತಾಲೂಕ್ ಪಂಚಾಯತಿ ಅಧಿಕಾರಿ ಹಾಗೂ ಜಿಲ್ಲಾ ಪಂಚಾಯತಿ ಅಧಿಕಾರಿ ಜೊತೆ ಮಾತನಾಡಿಕೊಂಡು ಸುಮಾರು ಒಂದು 7 ಶುದ್ಧ ಕುಡಿಯುವ ಘಟಕಗಳನ್ನು ಕೇಳಿದ್ದೆ. ಅದರಲ್ಲಿ ಒಂದು 3 ನಮಗ ಬಿಡುಗಡೆಯನ್ನು ಮಾಡಿದ್ದಾರೆ. ಅದರಲ್ಲಿ ಇಂಚಲ್ 2 ಮತ್ತು ಮುತ್ವಾಡ್ 1 ಶುದ್ಧ ಕುಡಿಯುವ ನೀರಿನ ಘಟಕಗಳನ್ನು ಮಾಡಿದ್ದೇವೆ. ಈಗ ಇನ್ನೊಂದೆರಡು ಈ ಮೂಲಕ ನಾನು ಇನ್ನೊಂದೆರಡು ನಮಗ ಅನುದಾನ ರಿಲೀಸ್ ಮಾಡಿ ಕೊಡಲಿ ಅಂತೇಳಿ ಕೇಳಿಕೊಳ್ಳಿ. ಈ ವಿಡಿಯೋ ಮುಖಾಂತರ ತಮ್ಮೊಂದು ಮನವಿ ಸಲ್ಲಿಸ್ತಾ ಇದ್ದೀರಾ, ತುಂಬಾ ಸಂತೋಷ. ಈಗ 3 ಇರ್ತಕ್ಕಂತಹ ಇದರಲ್ಲೂ ಪ್ರಾರಂಭ ಆಗಿ ಅವರಿಗೆ ನೀರುಗಳನ್ನು ಸಿಗ್ತಾ ಇದೆಯಾ? ಸಿಗ್ತಾ ಇದೆ. ಎಷ್ಟು ನಾಣ್ಯಗಳ ಮುಖಾಂತರ ಸುಮಾರು ಎಷ್ಟು ಲೀಟರ್ಗಳು ಸಿಗ್ತಾ ಇದೆ? ನಾವು ಸುಮಾರು ನಾಣ್ಯಗಳ ಮೂಲಕ ಕೊಡತ್ತಲ್ಲ, ಕಾರ್ಡ್ಗಳಂತೆ ಮಾಡಿದ್ದೇವೆ. ಒಂದು 100 ರೂಪಾಯಿಗೆ 1000 ಲೀಟರ್ ಕಾರ್ಡ್ಗಳನ್ನು ಕೊಟ್ಟಿದ್ದೇವೆ. ಆ ಕಾರ್ಡ್ 1000 ಲೀಟರ್ ನೀರು ಬಂದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಲಾಕ್ ಆಗುತ್ತೆ. ನಾವು ಗ್ರಾಮ ಪಂಚಾಯತಿ ಮತ್ತೆ 100 ರೂಪಾಯಿ ಕೊಟ್ಟಿದ್ದಲ್ಲಿ ಅಪ್ರಾಕ್ಸಿಮೇಟ್ಲಿ 10 ಲೀಟರ್ಗೆ 1 ರೂಪಾಯಿ ಬಿದ್ದಂಗ ಆಯ್ತು. ಹೌದು, ಕರೆಕ್ಟ್. 100 ರೂಪಾಯಿಗೆ 1000 ಲೀಟರ್ ಅಂತಂದ್ರೆ ಒಂದು 10 ಪೈಸೆಗೆ 1 ಲೀಟರ್ ಸಿಗ್ದಂಗ ಆಗ್ತಾ ಇದೆ ಜನರಿಗೆ. ಹೌದು, ಬಹಳ ಅನುಕೂಲ ಆಯ್ತಲ್ಲ. 10 ಪೈಸಲ್ಲಿ ಯಾಕನೇ ಇಲ್ಲ ಈಗಿನ ಕಾಲದಲ್ಲಿ ಅದರಲ್ಲಿ 1 ಲೀಟರ್ ನೀರು ಶುದ್ಧ ನೀರು ಸಿಗ್ತಾ ಇದೆ ಅಂದ್ರೆ. ಯಾಕಂದ್ರೆ ಸುಮಾರು ಕಡೆ ನಾವು ಮುಂಚೆ ಖರೀದಿ ಮಾಡಿ ನಾವು ಟೌನ್ ಅಲ್ಲಿ ಇರ್ತಕ್ಕಂಥ ವ್ಯಕ್ತಿಗಳನ್ನು ಕುಡಿಬೇಕಾದ್ರೆ 20-25 ರೂಪಾಯಿ ಕೊಟ್ಟು 2 ಲೀಟರ್ ಅಥವಾ 1 ಲೀಟರ್ಗೆ 15 ರೂಪಾಯಿ ಕೊಟ್ಟು ತಗೊಳ್ಳದಂತಹ 1 ಲೀಟರ್ಗೆ ಇತ್ತು. ಅದೇ ಇವತ್ತು 10 ರೂಪಾಯಿ ಹಾಕ್ಬಿಟ್ರೆ 10 ಲೀಟರ್ ಸಿಗ್ತಾ ಇದೆ ಅನ್ನಂಗೆ ಒಂದು 100 ರೂಪಾಯಿಗೆ 1000 ಲೀಟರ್ ಮುಖಾಂತರ ತಲುಪಿಸ್ತಾ ಇದ್ದೀರಾ ಅನುಕೂಲತೆ ಇದ್ದಂಗೆ. ಆಕಸ್ಮಿಕವಾಗಿ ಆ 100 ರೂಪಾಯಿಯನ್ನ ಅವ್ರ ಕಾರ್ಡ್ ಅಲ್ಲಿ ಖಾಲಿ ಆಗಿದ್ರೆ ಆ ಕರೆನ್ಸಿ ಹೆಂಗೆ ಮತ್ತೆ ರೀಚಾರ್ಜ್ ಮಾಡಿ? ನಮ್ಮ ಗ್ರಾಮ ಪಂಚಾಯತಿಯಲ್ಲಿ ಬಂದು ಕಳಿಸೋ ನಮ್ಮ ಗ್ರಾಮ ಪಂಚಾಯತಿಯ ವಿದ್ಯುತ್ ಅಧಿಕಾರಿಗಳನ್ನು ಸಂಪರ್ಕಿಸಿದ ಸಂದರ್ಭದಲ್ಲಿ ನಮ್ಮ ಒಂದು ಆಪ್ಸ್ ಇದೆ, ಆ ಆಪ್ಸ್ ಮೂಲಕ 100 ರೂಪಾಯಿಯನ್ನು ತಗೊಂಡುಕೊಂಡು ಅವ್ರಿಗೆ ಮತ್ತೊಂದು ಪುನಃ 100 ರೂಪಾಯಿ ರೀಚಾರ್ಜ್ ಮಾಡಿಕೊಡುತ್ತೇವೆ. ಅಂದ್ರೆ ರೀಚಾರ್ಜ್ ಸಿಸ್ಟಮ್ ಅಲ್ಲಿ ಮಾಡಿದ್ದೀರಾ? ಅಂದ್ರೆ ಅವಶ್ಯಕತೆ ಬಿದ್ದಾಗ ಎಷ್ಟು ಬೇಕಾದ್ರೂ ಹಾಕೋಬಹುದು, 100 ರೂಪಾಯಿ ಅಂತ ಸ್ಟಾಪ್ ಇಲ್ಲ ತಿಂಗಳಿಗೆ? ಇಲ್ಲ, ತಿಂಗಳಿಗೆ ಅಂತ ಏನಿಲ್ಲ, ಯಾವಾಗ ತನಕ ಖಾಲಿ ಆಗಿರತ್ತೆ ಅವಾಗ ಮಾಡಬಹುದು. ತುಂಬಾ ಸಂತೋಷ ಆಯ್ತು. ಯಾಕಂದ್ರೆ ಈ ತರ ಅನುಕೂಲತೆ ಇದ್ರೆ ಯಾರಿಗಾದ್ರೂ ಮನೆಯಲ್ಲಿ ಕಾರ್ಯಕ್ರಮ ಇದ್ರು ಕೂಡ ನೀರು ಜಾಸ್ತಿ ಬೇಕಾಗಿರುತ್ತೆ. ಒಂದೇ ಸಲಿಗೆ 500 ಲೀಟರ್ ಅವರು ಬಳಸ್ಕೊಂಡ್ಬಿಟ್ಟು ಮತ್ತೆ ಇಡೀ ತಿಂಗಳು ಏನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಯೋಚನೆಗಳು. ಈ ತರ ಆಗಿದ್ರೆ ಎಷ್ಟು ಬೇಕಾದ್ರೂ ಅವರು ಬಳಸ್ಕೋಬಹುದು. ತುಂಬಾ ಸಂತೋಷ ಸುದ್ದಿ ಇದು. ಸರಿ, ನೀರಿನ ವಿವರಗಳು ವಿಚಾರಗಳನ್ನು ಸಂಪೂರ್ಣವಾಗಿ ತಾವು ಮಾತಾಡಿದಿರಿ. ನಾನು ಇನ್ನೊಂದು ಮುಖ್ಯವಾಗಿ ನಾನು ಕೇಳ್ತಾ ಇರೋದು ಏನಂತಂದ್ರೆ, ರಸ್ತೆಗಳ ನಿರ್ಮಾಣ ಆಗಿರಲಿ, ಶಾಲೆಗಳ ಅಭಿವೃದ್ಧಿಗಾಗಿರಲಿ, ಅಂಗನವಾಡಿಗಳನ್ನ ಅಭಿವೃದ್ಧಿ ಆಗಿರಲಿ, ಇಂಥ ಕಾರ್ಯಕ್ರಮಗಳಲ್ಲಿ ಏನಾದ್ರು ಮಾಡಿದ್ದೀರಾ? ಮುಖ್ಯ ಬರ್ಬೇಕಂದ್ರೆ ಗ್ರಾಮ ಪಂಚಾಯತಿ ರಸ್ತೆಗಳಲ್ಲಿ ನನ್ನ ಗ್ರಾಮ ಪಂಚಾಯತಿ ಕಟ್ಟಡದಿಂದ ಲೈನಿಕ ಮನೆಯವರೆಗೆ ಶಿಶುವಾದ ರಸ್ತೆಯನ್ನು ಮಾಡಿದ್ದೇನೆ. ಗೋಂಕೋಪಾಲ ಮನೆಯಲ್ಲಿ ಮಾಡಿದ್ದೇನೆ. ಮುಂದೆ ವಾದಿಯವರು ಸೋಮನವರ ಮನೆ, ಚುಂಜಾನವರ ಮನೆ, ಮುಂದೆ ಮುತ್ವಾಡ ಗ್ರಾಮದಲ್ಲಿಯೂ ಸುಮಾರು ಒಂದು 2-3 ರಸ್ತೆಗಳನ್ನು ಮಾಡಿದ್ದೇನೆ. ಹೌದು, ಮತ್ತೆ ರಸ್ತೆಗಳಲ್ಲಿ ಮೆಟ್ಲಿಂಗ್ ಅಂತೆ. ಮೆಟ್ಲಿಂಗ್ ಅಂದ್ರೆ ನಮ್ಮ ಇಂಚಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಬರುವಂತಹ ರೇವಣ ಸಿದ್ದೇಶ್ವರ ನಗರದಲ್ಲಿ ಸುಮಾರು 5 ಓಣಿಗಳು ಮತ್ತೆ ಬಸವೇಶ್ವರ ನಗರದಲ್ಲಿ 2 ಓಣಿಗಳನ್ನು ಮೆಟ್ಲಿಂಗ್ ಅಂತೇಳಿ ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಮೆಟ್ಲಿಂಗ್ ರಸ್ತೆಗಳನ್ನು ಮಾಡಿದ್ದೇನೆ. ಇನ್ನು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಹೆಚ್ಚು ಕಮ್ಮಿ ಒಂದು ಅಂದಾಜ ಹೇಳುವಂಗೆ ಒಂದು 70% ರಸ್ತೆಗಳ ಪೂರ್ಣಗೊಂಡಿದ್ದು ಇನ್ನೊಂದು 30% ಉಳಿದಿದೆ. ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದವರು ಹೆಚ್ಚಿನ ಆದ್ಯತೆಯನ್ನು ಕೊಟ್ಟು ನಮ್ಮ ಇಂಚಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಅನುದಾನವನ್ನು ಹೆಚ್ಚಿಗೆ ರಿಲೀಸ್ ಮಾಡಿದ್ದಲ್ಲಿ ನಾ ಅದು ಕೆಲಸ ಕಾರ್ಯಗಳನ್ನು ಮುಗಿಸ್ಬೇಕಂತ ಆಸೆ. ಅಂದ್ರೆ ತಮ್ಮ ಕ್ಷೇತ್ರದಲ್ಲಿ ತಮ್ಮ ಅವಧಿಯಲ್ಲಿ ಸಂಪೂರ್ಣವಾಗಿ ಮುಗಿಸಿರಾ ನೀವು? ಅಂದ್ರೆ ಇನ್ನೊಂದು 30% ಅಷ್ಟು ಬಾಕಿ ಇದೆ. 28-30 ನಾವು ಸರ್ವೆ ಮಾಡಿರೋ ಪ್ರಕಾರ 28 ಬಂದಿತ್ತು, ತಾವು 30% ಹೇಳ್ತಾ ಇದ್ದೀರಾ, ಹೆಚ್ಚು ಕಡಿಮೆ ಆಗಿರಬಹುದು. ಆ ಒಂದು 28-30% ಅಷ್ಟು ತಾವು ಕೆಲಸ ಕಾರ್ಯಗಳನ್ನ ರಾಜ್ಯ ಸರ್ಕಾರದಿಂದ ಆಗಿರ್ಲಿ, ಕೇಂದ್ರ ಸರ್ಕಾರದಿಂದ ಆಗಿರ್ಲಿ, ಮತ್ತೆ ನಿಮ್ಮ ಯಾವುದೇ ಒಂದು ರೀತಿಯಿಂದಾನೇ ತಮಗೆ ಬರ್ತಕ್ಕಂತಹ ಫಂಡ್ಗಳು ಕರೆಕ್ಟ್ ಆಗಿ ಸ್ವಚ್ಛತೆಯಿಂದ ನಿಮಗೆ ಸಿಕ್ಬಿಟ್ರೆ ಸಂಪೂರ್ಣವಾಗಿ ಕೆಲಸವನ್ನು ಪೂರೈಸ್ತೀರಾ ಅಂತ ಈ ಮಾತುಗಳನ್ನು ಕೊಡ್ತಾ ಇದ್ದೀರಾ. ತುಂಬಾ ಸಂತೋಷ ಆಯ್ತು.
ಈಗ ರಸ್ತೆಗಳ ಬಗ್ಗೆನೂ ತಾವು ಸಂಪೂರ್ಣವಾಗಿ ಮಾತಾಡಿದ್ದೀರಿ. ವಿದ್ಯುತ್ ದೀಪಗಳು, ಯಾಕಂದ್ರೆ ಮಧ್ಯದಲ್ಲಿ ದಾರಿಯಲ್ಲಿ ಹೋಗ ಬರುವವರಿಗೆಲ್ಲ ಬಹಳ ತೊಂದರೆ ಆಗ್ತಾ ಇರೋಂತ ಹೆಣ್ಮಕ್ಳಿಗೆ, ಸಣ್ಣ ಸಣ್ಣ ಮಕ್ಕಳಿಗೂ ಆಗಿರ್ಲಿ, ಹೆಣ್ಮಕ್ಳುಗಳಿಗಾಗಿರ್ಲಿ, ಮಧ್ಯರಾತ್ರಿ ಆಗಿರ್ಲಿ, 12 ಗಂಟೆ 11 ಗಂಟೆ 8 ಗಂಟೆ 7 ಗಂಟೆ ಮೇಲೇನೆ ಹೋಗ್ಬೇಕಾದ್ರೆ ತುಂಬಾ ಕಷ್ಟ ಆಗದಂತ, ಆ ಜಾಗದಲ್ಲಿ ಕತ್ಲಲ್ಲಿ ಸುಮಾರು ಅನಾಹುತಗಳನ್ನ ಆಗದಂತ ಸಾಧ್ಯತೆ, ಇಂಥದಕ್ಕೆ ಏನಾದರೂ ಬೆಳಕು ಸಿಗಲಿ ಇದಕ್ಕೆ, ಯಾಕಂದ್ರೆ ರಾಜ್ಯ ಸರ್ಕಾರದಿಂದಾನೇ ಆಗಿರಲಿ, ಕೇಂದ್ರ ಸರ್ಕಾರದಿಂದ ಆಗಿರಲಿ, ಮಹಿಳೆಯವರ ಮೇಲೆ ಅತ್ಯಾಚಾರ ಅಕ್ರಮ ದೊತ್ತಿಯನ್ನು ನಡೀತಾ ಇರೋದಂಥ ಸಂದರ್ಭದಲ್ಲಿ ಎಲ್ಲೂ ಒಂದು ಕಡೆ ಬಯಲು ಇರೋ ಜಾಗದಲ್ಲೂ ಆದರೂ ಕೂಡ ಸಿಟಿಯಲ್ಲಿ ಅಥವಾ ಹಳ್ಳಿಗಳಲ್ಲಿ ಕತ್ಲಿ ಇರಬಾರ್ದು ಅಂತ ಒಂದು ಉದ್ದೇಶ ನೀಡಿದರು. ಅದ್ರ ಪ್ರಕಾರ ತಾವು ಇದಕ್ಕೆ ಏನಾದರೂ ಕೆಲಸ ಮಾಡಿದ್ದೀರಾ? ತಾವು ಹೇಳಿದಾಗಿ ವಿದ್ಯುತ್ ಬೀದಿ ದೀಪ ನಿರ್ಮಾಣದಲ್ಲಿ ಸುಮಾರು ಕೆಲಸ ಕಾರ್ಯಗಳನ್ನು ಮಾಡಿದ್ದೇನೆ. ಅಂದಾಜು ಒಂದು ಬೀದಿ ಲೀಟರ್ ಲೈಟ್ ಕಂಬಗಳು ಇಲ್ಲದೆ ಪಕ್ಷದಲ್ಲಿ ಸುಮಾರು 20ಕ್ಕೂ ಹೆಚ್ಚು ಲೈಟ್ ಕಂಬಗಳನ್ನು ಮಾಡಿಕೊಂಡು ಮುಂದೆ ನಿರಂತರವಾಗಿ ವಿದ್ಯುತ್ ಅನ್ನು ಸಂಪರ್ಕ ಮಾಡುವ ಸಲುವಾಗಿ ನಿರಂತರ ಜ್ಯೋತಿ ಅಂತೇಳಿ ಸ್ಟ್ರೀಟ್ ಲೈಟ್ ವಿಚಾರದಲ್ಲಿ ಬಂದಲ್ಲಿ ನಾನು ಸುಮಾರು ಒಂದು 200ಕ್ಕೂ ಹೆಚ್ಚು ಕಮ್ಮು ಎಲ್ ಇ ಡಿ ಬಲ್ಬ್ಗಳನ್ನು ಹಾಕಿಸಿ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅಂತೇಳಿ ನಾನು ಆದಷ್ಟು ಬೇಗ ಹೊಸ ಪೋಲ್ಸ್ಗಳನ್ನು ಏನಾರ ಇಲ್ದಿರೋ ಜಾಗದಲ್ಲಿ ಏನಾರ ಕನೆಕ್ಷನ್ ಮಾಡಿದ್ದೀರಾ? ಹಾ ಮಾಡಿದ್ದೇವೆ. ಎಷ್ಟಾಗಿದ್ದಾವೆ? ಸುಮಾರು 12 ಪೋಲ್ಸ್ಗಳನ್ನು ಹೊಸದಾಗಿ ಮಾಡಿದ್ದೇವೆ. ಇನ್ನೂ ಒಂದು 4-8 ಪೋಲ್ಸ್ಗಳನ್ನು ಮಾಡುವಲ್ಲಿ ಪ್ರಸ್ತಾವನೆ ಕೆಲಸ, ಟೋಟಲ್ ಒಂದು 20 ಪೋಲ್ಸ್ಗಳನ್ನು ಇದ್ದಿತ್ತು, ಇನ್ನು 8 ಪೋಲ್ಗಳನ್ನು ಕೆಲಸ ನಡೀತಾ ಇದೆ. ನಡೀತಿದೆ. ತುಂಬ ಸಂತೋಷ. ತಮ್ಮ ಕ್ಷೇತ್ರದಲ್ಲಿ ಸಂಪೂರ್ಣವಾಗಿ ಮುಗಿಯತ್ತ ಅದು? ಆದಷ್ಟು 99% ನನ್ನ ಅವಧಿಯಲ್ಲಿ ಮಾಡ್ತೇನೆ ಅಂತೇಳಿ ಭರವಸೆ, ಈ ಚಾನಲ್ ಮೂಲಕ ಭರವಸೆಯನ್ನು ಕೊಡತಾ ಇದ್ದೇನೆ. ಮತ್ತೆ ಅಂಗನವಾಡಿ ಗರ್ಭಿಣಿ ಮತ್ತು ಮಹಿಳೆಯರಿಗೆ ಉಚಿತವಾಗಿ ರಾಜ್ಯ ಸರ್ಕಾರ ಊಟವನ್ನು ಮಧ್ಯಾಹ್ನದ ಬಿಸಿ ಊಟವನ್ನು ವಿತರಣೆ ಮಾಡುವ ಸಂದರ್ಭದಲ್ಲಿ ಆ ಉದ್ಘಾಟನಾ ಸಮಾರಂಭದಲ್ಲಿ ನಾನು ಎಲ್ಲ ಅಂಗನವಾಡಿ ಕೇಂದ್ರಗಳಿಗೆ ಸೇರಿಕೊಂಡು 100 ಬಿಸಿ ಊಟ ತಟ್ಟೆಗಳನ್ನು ನನ್ನ ಸ್ವಂತ ಖರ್ಚಿನಲ್ಲಿ ಕೊಟ್ಟಿದ್ದೇನೆ. ಅಂದ್ರೆ ವೈಯಕ್ತಿಕವಾಗಿ ನಿಮ್ಮಿಂದಾನೇ ಅವರಿಗೆ ಆ ತಟ್ಟೆಗಳನ್ನು ವಿತರಣೆ ಮಾಡಿದ್ದೀರಾ? ತುಂಬಾ ಸಂತೋಷ ಸುದ್ದಿ ಇದು. ಯಾಕಂತಂದ್ರೆ ಅಲ್ಲಿ ಇರ್ತಕ್ಕಂಥ ಬಾಣಂತಿಯವರಿಗೆ ಈಗ ರಾಜ್ಯ ಸರ್ಕಾರ ತಾವು ಹೇಳಿದ ಪ್ರಕಾರ ಪ್ರತಿಯೊಬ್ಬರಿಗೂ ಬಿಸಿ ಊಟ ಟೈಮಿಗೆ ಸಮಯಕ್ಕೆ ತಕ್ಕಂಥ ಮಧ್ಯಾಹ್ನ ಮಾತ್ರ ಅವ್ರಿಗೆ ಸಿಗಬೇಕು ಅಂತ ಆದೇಶ ನೀಡಿದೆ. ಯಾಕಂದರೆ ಅವರು ಕೆಲಸ ಕಾರ್ಯಗಳಲ್ಲಿ ಗದ್ದೆ ಹೊಲದಲ್ಲಿ ಇರ್ತಕ್ಕಂಥ ಕೆಲಸಗಳಲ್ಲಿ ಇದ್ದು ಅವರು ಸ್ವಂತ ಊಟಕ್ಕೂ ಕೂಡ ನೆನಪಾಗಿರಲ್ಲ. ಅಂಥ ಸಮಯದಲ್ಲಿ ಸಮಯದ ತಕ್ಕಂತಹ ಅವರಿಗೆ ಆಹಾರಗಳನ್ನು, ಪೌಷ್ಟಿಕ ಆಹಾರಗಳನ್ನು ಅವ್ರಿಗೆ ಸಿಕ್ಕರೆ ಅವರಿಗೂ ಆಗಿರಲಿ, ಅವರು ಹೊಟ್ಟೆಯಲ್ಲಿ ಇರ್ತಕ್ಕಂಥ ಮಗುಗಳಿಗಾಗಿರಲಿ ಸುಮ್ಮಾ ಬಲ ಬರದಂತಹ ತುಂಬ ಸಂತೋಷ ಸುದ್ದಿ ಇದು. ಈ ಕೆಲಸಕ್ಕೆ ಜಾಸ್ತಿ ನೀವು ಆದ್ಯತೆ ಕೊಡಬೇಕಾಗಿದೆ ಅಂತ ನಮ್ಮಿಂದನೂ ವಿನಂತಿಸುತ್ತೇವೆ. ಸರಿ, ಒಂದು 100 ತಟ್ಟೆ ಈಗ ನಿಮ್ಮ ಕಡೆಯಿಂದ ಕೊಟ್ಟಿರೋದ್ರಿಂದ ಆ ಥರ ನೋಡ್ಕೊಂಡಿದ್ದು ನಮ್ಮ ಹಳ್ಳಿಯಲ್ಲೇ ಆಗಿರಲಿ ಅಥವಾ ತಮ್ಮ ಗ್ರಾಮ ಪಂಚಾಯತಿ ಆಗಿರಲಿ, ಆ ಥರ ಏನಾದರೂ ಇನ್ನೂ ಡೊನೇಟರ್ ಟೈಪಲ್ಲಿ ಮಾಡಿದಾರ? ಡೊನೇಟ್ ಟೈಪ್ದಲ್ಲಿ ಈ ಮುಂಚೆ ಯಾರು ಮಾಡಿಲ್ಲ, ಫಸ್ಟ್ದಲ್ಲಿ ಮಾಡಿದ್ದಾನೆ. ಅಲ್ಲಿ ಸಾಕಾಗಿದೆಯಲ್ಲ? ಸಾಕಾಗಿದೆ. ಎಲ್ಲ ನಾವು ಕಂದಕೊರತೆಗಳನ್ನೆಲ್ಲನೂ ಕೇಳಿ ಸುಮಾರು ತಿಂಗಳಲ್ಲಿ 2-3 ಸಲ ನನ್ನ ಬಿಡುವಿನ ಸಂದರ್ಭದಲ್ಲಿ ಶಾಲಾ ಮಕ್ಕಳ ಊಟ ಬಿಸಿ ಊಟದ ಸಂದರ್ಭದಲ್ಲಿ ಹೋಗ್ತೀನಿ, ಅಂಗನವಾಡಿ ಮಕ್ಕಳ ಸಂದರ್ಭದಲ್ಲಿ ಹೋಗುತ್ತೇನೆ. ಹೋಗಿ ಕೇಳಿಕೊಂಡಾಗ ಯಾವುದೇ ಕಂದಕೊರತೆಗಳೇನಿಲ್ಲ ಅಂತೇಳಿ ಕೇಳಿದ್ವು. ಆ ಅಲ್ಲೇ ಇಲ್ಲೇ ಸಣ್ಣ ಪುಟ್ಟ ಸಮಸ್ಯೆಗಳು ಬಂದಲ್ಲಿ ನನ್ನ ಸ್ವಕಸ್ತಿನಲ್ಲಿ ಅವರಿಗೆ ನಾವು ಮಾಡಿಕೊಟ್ಟಿದ್ದೇನೆ. ಸರಿ, ಸ್ವಚ್ಛತೆ ಬಗ್ಗೆ ಈಗ ತಾವು ಶಾಲಾಗಳೆಲ್ಲ ಆಗಿರ್ಬೋದು, ತಮ್ಮ ಒಂದು ಅಂಗನವಾಡಿಗಳನ್ನು ಆಗಿರ್ಬೋದು, ಬರೇ ಊಟ ಮಾಡಿಸೋದು ಒಂದೇ ಮಹತ್ವ ಅಲ್ಲ, ಅಲ್ಲಿ ವಿದ್ಯಾವನ್ನು ಕರೆಕ್ಟಾಗಿ ಸಿಗ್ತಾ ಇದೆಯೋ ಇಲ್ಲೋ, ಆ ಟೈಮಿಗೆ ಸರ್ಕಾರದಿಂದ ಕೊಡ್ತಾ ಇರೋದಂತಹ ಇದು ಸೌಲಭ್ಯಗಳನ್ನು ಕರೆಕ್ಟಾಗಿ ಅವ್ರಿಗೆ ತಲುಪ್ತಾ ಇದೆಯಾ ಇಲ್ಲ, ಅಲ್ಲಿಂದ ಬಿಸಿ ಊಟನೇ ಮಾಡ್ತಾ ಇರಲಿ, ಆ ಜಾಗದಲ್ಲಿ ಸ್ವಚ್ಛತೆಯಿಂದ ಮಾಡ್ತಾ ಇದ್ದಾರಾ, ಮಕ್ಕಳಿಗೆ ಕರೆಕ್ಟ್ ಹೊಟ್ಟೆ ತುಂಬ ಕೊಡ್ತಾ ಇದ್ದಾರಾ, ಆ ಥರಕ್ಕೆಲ್ಲ ನಿಗಾ ನೀಡ್ತಾ ಇದ್ದೀರಾ? ನಾವು ಸುಮಾರು ಮಧ್ಯಾಹ್ನ ಬಿಸಿ ಊಟದ ಸಂದರ್ಭದಲ್ಲಿ 1 ಗಂಟೆಗೆ ಇಲ್ಲಿ ಟೈಮಲ್ಲಿ ನಮ್ಮ ಗ್ರಾಮ ಪಂಚಾಯತಿಯ ಸದಸ್ಯರ ಜೊತೆಯಲ್ಲಿ ಹಾಗೂ ಸದಸ್ಯರಷ್ಟೇ ಕೂಡ 1 ತಿಂಗಳಲ್ಲಿ 2-3 ಸಲ ಹೋಗುತ್ತಾರ. ಹೋಗಿ ಸಹ ಬಿಸಿ ಊಟವನ್ನು ಟೆಸ್ಟಿಂಗ್ ಮಾಡುತ್ತಾರ. ಟೆಸ್ಟಿಂಗ್ ಮಾಡೋದ್ರ ಮೂಲಕ ಅಲ್ಲಿ ಕ್ಲೀನ್ ಇದೆಯಲ್ಲ, ಮುಂದೆ ನೀರಿನ ಸಂಪರ್ಕ ಇದೆಯಲ್ಲ, ಎಲ್ಲ ಥರದಾಗಿ ಅನುಕೂಲತೆಯನ್ನು ಕಂಡು ಬಂದಲ್ಲಿ ಯಾವುದೇ ರೀತಿಯಾದ ಸಮಸ್ಯೆಗಳು ಕಂಡು ಬಂದಿಲ್ಲ. ಆದರೆ ಎಲ್ಲ ಉತ್ತಮ ರೀತಿಯಾಗಿ ಸ್ವಚ್ಛತೆಯನ್ನು ಕಾಪಾಡ್ತಾ ಇದರಲ್ಲಿ ತುಂಬ ಸಂತೋಷ ಆಯಿತು. ತಾವೇ ಆಗಿರಲಿ, ತಮ್ಮ ಸದಸ್ಯರುಗಳನ್ನು ಆಗಿರಲಿ, ಅವ್ರದ್ದು ಜವಾಬ್ದಾರಿ ಆಗಿರುತ್ತೆ ಅಲ್ಲಿ ಅವಾಗವಾಗ ಹೋಗಿ ನೋಡಬೇಕು ಅಂತ. ಯಾಕಂದರೆ ತಮ್ಮದೇ ಒಂದು ಅಧ್ಯಕ್ಷತೆ ಸ್ಥಾನ ಕೊಟ್ಟಿದ್ದಾರೆ ಅಂದರೆ ತಾವು ಒಂದು ಈ ಕ್ಷೇತ್ರದಲ್ಲಿ ಒಂದು ತಾಯಿ ತಂದೆಯ ಸ್ಥಾನ ಆಗಿರ್ತಾರೆ. ಅದು ಎಲ್ಲ ಮಕ್ಕಳಿಗಾಗಿರಲಿ, ಸಾಮಾನ್ಯ ಜನರಿಗಾಗಿರಲಿ, ಯಾವುದೇ ಒಂದು ಮಹಿಳೆಯವರಿಗಾಗಿರಲಿ, ಪುರುಷರಿಗಾಗಿರಲಿ, ಅವರಿಗೆಲ್ಲರಿಗೂ ಒಂದು ಸಮಾನತೆ ನೋಡ್ಕೊಳ್ಳೋದಂತ ನಿಮ್ಮ ಕರ್ತವ್ಯ ಆಗಿರುತ್ತೆ. ಯಾಕಂದರೆ ಇಡೀ ಜವಾಬ್ದಾರಿನೇ ನಿಮಗೆ ಇದು ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ತಾವು ಅವಾಗವಾಗ ಹೋಗಿ ಜವಾಬ್ದಾರಿಯಿಂದ ತಮ್ಮ ಜವಾಬ್ದಾರಿಗಳನ್ನು ಪೂರೈಸಬೇಕು ಅಂತ ನಾನು ಈ ಸಂದರ್ಭದಲ್ಲೂ ಕೂಡ ಹೇಳುತ್ತಾ ಮತ್ತೆ ಮಾತು ಮೇಲುಗಡೆ ತಗೊಂಡೋಗ್ತಾ ಇದ್ದೀನಿ. ಸರಿ, ಈಗ ಅಂಗನವಾಡಿಗಳೆಲ್ಲ ಆಗಿರ್ಬೋದು, ಶಾಲೆಗಳಲ್ಲೆಲ್ಲ ಆಗಿರ್ಬೋದು,
ಅಲ್ಲಿ ವಿದ್ಯುತ್ ಕೊರತೆಗಳನ್ನ ಆಗಿರ್ಬೋದು, ನೀರಿನ ಸಮಸ್ಯೆಗಳನ್ನ ಆಗಿರ್ಬೋದು, ಸ್ವಚ್ಛತೆ ಬಗ್ಗೆ ಆಗಿರ್ಬೋದು, ಅಲ್ಲಿ ಶೌಚಾಲಯಗಳನ್ನ ಆಗಿರ್ಬೋದು, ಅಥವಾ ರಸ್ತೆಗಳನ್ನ ಅಲ್ಲಿ ಓಡಾಡೋದಕ್ಕೆ ಕಷ್ಟ ಆಗ್ತಾ ಇರದಂತ ಸಂದರ್ಭಗಳಲ್ಲಾಗಿರ್ಬೋದು, ಇಂಥ ಕೆಲಸ ಕಾರ್ಯಗಳಲ್ಲಿ ತಾವು ಎಷ್ಟು ಶಾಲಾ ಮಕ್ಕಳಿಗೆ ನೀರಿನ ತೊಂದರೆ ಕುಂದ ಕೊರತೆಗಳು ಇದ್ದ ಸಂದರ್ಭದಲ್ಲಿ ನಾನು ಆನ್ ದಿ ಸ್ಪಾಟ್ ಅಲ್ಲಿ ಶಾಲೆಗಳಿಗೆ ವಿಸಿಟ್ ಮಾಡಿಕೊಂಡು ಅವರಿಗೆ ನೀರಿನ ಸಮಸ್ಯೆಯನ್ನು ಸಂಪೂರ್ಣವಾಗಿ ಬಗೆಹರಿಸುವಲ್ಲಿ ನಿರಂತರವಾದ ಪ್ರಯತ್ನವನ್ನು ಮಾಡುತ್ತಿದ್ದೇನೆ. ಅದೂ ಕೂಡ 98% ಕೂಡ ಅವರಿಗೆ ನೀರಿನ ತೊಂದರೆ, ಯಾವುದೇ ರೀತಿಯಾದ ನೀರಿನ ತೊಂದರೆ ಇಲ್ಲ ಅಂತ ಈ ಚಾನಲ್ ಮೂಲಕ ಭರವಸೆಯನ್ನು ಕೊಡ್ತೇನೆ. ಇನ್ನೊಂದು 2% ಎಲ್ಲೂ ಕೂಡ ಇದೆ. ನಮ್ಮ ವ್ಯಾಪ್ತಿಯಲ್ಲಿ ಬರುವಂತ 5 ಶಾಲೆಗಳಿದ್ದಲ್ಲೂ 5 ಶಾಲೆಗಳ ನೀರಿಂದ ಸಮಸ್ಯೆ ಯಾವುದೇ ರೀತಿಯಾಗಿಲ್ಲ. ಮುಂದೆ ಅಂಗನವಾಡಿ ಶಾಲಾ ಮಕ್ಕಳಿಗೂ ಕೂಡ ನೀರಿಂದ ಸಂಪೂರ್ಣವಾಗಿ ವ್ಯವಸ್ಥೆಯನ್ನು ಮಾಡಿದ್ದೇನೆ. ಮುಂದೆ ಮಕ್ಕಳಿಗೆ ಶೌಚಾಲಯಗಳನ್ನು ನಿರ್ಮಾಣ ಕೂಡ ಮಾಡಿಕೊಟ್ಟಿದ್ದೇನೆ. ಸರಿ, ತುಂಬಾ ಸಂತೋಷ ಸುದ್ದಿ ಇದು. ಅದೇ ಥರ ತಾವು ನಿರ್ವಹಿಸಿ ಅಂತ ಹೇಳ್ಬಿಟ್ಟು ಮತ್ತೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡಿರೋಂಥ ದಾಖಲೆಗಳನ್ನು ನಮಗೆ ಕೊಡಬೇಕು ಅಂತ ನಾವು ಕೇಳ್ತಾ ಇದ್ದೀವಿ. ಯಾಕಂತಂದರೆ ತಾವು ಏನೇ ಮಾತಾಡ್ತಾ ಇದ್ದೀರಾ, ಸ್ವಚ್ಛತೆಯಿಂದ ಅಲ್ಲಿ ಆಗಿರೋದಂತಹ ವಿಚಾರಗಳನ್ನು ತಮ್ಮ ಕ್ಷೇತ್ರದ ಜನರಿಗೆ ಗೊತ್ತಿರೋದು ಹೊರತು, ನಿಮಗೆ ಗೊತ್ತಿರೋದು ಹೊರತು, ಮೇಲ್ಗಡೆ ಇರೋ ಅಧಿಕಾರಿಗಳಿಗಾಗಿರಲಿ, ಇಡೀ ರಾಜ್ಯದ ಮೂಲೆ ಮೂಲೆ ತನಕನು ಗೊತ್ತಿರಲಿಲ್ಲ. ನಮ್ಮ ಈ ಸಂದರ್ಭದ ಮುಖಾಂತರ, ಈ ವಿಡಿಯೋ ಮುಖಾಂತರ ಮತ್ತು ಈ ಸಂದರ್ಶನ ಮುಖಾಂತರ ತಮ್ಮ ವಿವರಗಳು ಸ್ವಚ್ಛತೆಯಿಂದ ಅವರಿಗೆಲ್ಲ ಮುಟ್ಟಿದರೆ, ತಪ್ಪಿದರೆ, ತಲುಪಿದರೆ ಏನಾಗಿರುತ್ತೆ, ತಾವು ಮಾಡಿರೋದಂಥ ಸ್ವಚ್ಛತೆ ಎಷ್ಟು ಮಟ್ಟಕ್ಕೆ ಸತ್ಯ ಇದೆ, ಸುಳ್ಳಿದೆ ಅನ್ನೋದನ್ನು ಅಲ್ಲಿಂದನೇ ನಮಗೆ ರಿಪೋರ್ಟ್ ಸಿಕ್ಕಿರ್ತಕ್ಕಂಥದ್ದು. ಅದಕ್ಕೆ ದಯವಿಟ್ಟು ಏನೇ ಕೆಲಸ ಕಾರ್ಯಗಳನ್ನು ಮಾಡಿದರೂ ನಮಗೆ ಮೇಲ್ ಮುಖಾಂತರ ಮುಂದೆ ಮಾಡದಂಥ ಕೆಲಸಗಳು ಮುಗಿದ ಮೇಲೆ ಕೆಲಸಗಳು ನಮಗೆ ಮೇಲ್ ಮುಖಾಂತರ ಕಳಿಸ್ಬೇಕು. ನಿನ್ನೆನೂ ಆ ವಿಚಾರಗಳನ್ನು ತಮ್ಮ ಹತ್ರ ಮಾತಾಡಿದ್ದೀವಿ ನಾವು. ಮತ್ತೆ ಮಾತಿಗೆ ಬೇರೆ ಕಡೆ ತಗೊಂಡೋಗ್ತಾ ಇದ್ದೀನಿ. ಧಾರ್ಮಿಕ ಸ್ಥಾನಗಳಲ್ಲಿ ಧಾರ್ಮಿಕ ಸ್ಥಾನ ಇಲ್ಲಿ ಇರ್ತಕ್ಕಂತಹ ಜನ ಹಲವಾರು ನಮೂನೆ ಜಾತಿಗಳನ್ನು ಇದ್ದಾವೆ. ಇಲ್ಲಿ ಹಲವಾರು ರೀತಿಯಿಂದ ಭಾಷೆಗಳನ್ನು ಇಲ್ಲಿ ಮಾತಾಡೋದಂತ ಈ ಬೆಳಗಾವಿ ಜಿಲ್ಲೆಯಲ್ಲಿ ಕೊರತೆ. ಅದೇ ಥರ ತಮ್ಮ ಕ್ಷೇತ್ರದಲ್ಲೂ ಎಷ್ಟು ಯಾವ ಲೆವೆಲ್ಗೆ ಯಾವ್ಯಾವ ಭಾಷೆಯವರಿದ್ದಾರೆ ನಮಗೂ ಕೂಡ ಸ್ವಚ್ಛತೆ ಗೊತ್ತಿಲ್ಲ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಇಂಥ ಜನರಿಗೆ ಸಹಾಯಕ್ಕಾಗಿ ಆ ಧಾರ್ಮಿಕ ಸ್ಥಾನಗಳಲ್ಲಿ ಅವರಿಗೆ ನಿರ್ಮಾಣ ಮಾಡಿಸ್ಕೊಟ್ಟಿರೋದಂತಹ ಸಮುದಾಯ ಭವನಗಳನ್ನೇ ಆಗಿರ್ಬೋದು, ಅವ್ರ ಕಾರ್ಯಕ್ರಮಗಳನ್ನು ಮಾಡ್ತಾ ಇರೋದಂಥ ಸಂದರ್ಭದಲ್ಲಿ ಕಷ್ಟ ಆಗದಂತಹ ಜಾಗದಲ್ಲಿ ಆಗಿರ್ಬೋದು, ಈ ಥರ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ತಾವು ಭಾಗವಹಿಸಿದ್ದೀರಾ? ನಾನು ಸುಮಾರು ಕೆಲಸ ಕಾರ್ಯಗಳಲ್ಲಿ ಭಾಗಿಯಾಗಿದ್ದು ಮೊನ್ನೆ ಬೈಲಂಗಲ್ ಮತಕ್ಷೇತ್ರದ ವಿಧಾನಸಭಾ ಸದಸ್ಯರಾದ ವಿಶ್ವನಾಥ್ ಪಾಟೀಲ್ ಅವರ ಸಹಾಯದೊಂದಿಗೆ ನಾನು ಸಮುದಾಯ ಭವನಗಳನ್ನು ಸುಮಾರು ಒಂದು 3 ಸಮುದಾಯ ಭವನಗಳನ್ನು ಸಂಕ್ಷೇಪ ಮಾಡಿಕೊಂಡು ಬಂದು ಕೂಡ ಮಾಡಿಸಿಕೊಟ್ಟಿದ್ದೇನೆ. ಆ ಕೆಲಸ ಕಾರ್ಯಗಳನ್ನು ಪೂರ್ಣಗೊಂಡಿದ್ದವು. ಅದರಲ್ಲಿ ಧಾರ್ಮಿಕ ಸಮುದಾಯದವರು ಎಲ್ಲ ಸಮುದಾಯದವರಿಗೆ ಅನುಕೂಲ ಆಗುವ ರೀತಿಯಲ್ಲಿ ಮಾನ್ಯ ವಿಶ್ವನಾಥ್ ಪಾಟೀಲ್ ಅವರು ಮತ್ತು ನಾನು ಕೂಡ ಶ್ರಮವನ್ನು ಪಟ್ಟ ಸಮುದಾಯ ನಿರ್ಮಾಣ ಮಾಡಿಸಿಕೊಟ್ಟಿದ್ದೇವೆ. ನೋಡಿ, ತಮ್ಮ ಗ್ರಾಮ ಸೌಂದತ್ತಿಗೆ ಸೇರುತ್ತೆ. ಎರಡನೇದಾಗಿ ಶಾಸಕರಾದ ವಿಧಾನಸಭಾ ಕ್ಷೇತ್ರ ಅಂತಂದ್ರೆ ವಿ ಐ ಪಾಟೀಲ್ ಬೈಲಹಂಗಲ್ ಹಾಲಿ ಶಾಸಕರಾದಂತಹ ಅವ್ರ ಮಾನ್ಯತೆಯಿಂದನೇ ಇಲ್ಲಿ ಕೆಲಸ ನಡೀಬೇಕು. ಆ ಥರ ಒಂದು ಯಾಕಂದ್ರೆ ಬೈಲಹಂಗಲ್ ಹಾಲಿ ಇದಾರಲ್ಲ ಶಾಸಕರು ಇದಾರಲ್ಲ ಅವ್ರದೇ ವಿಧಾನಸಭಾ ಕ್ಷೇತ್ರ ಇದು ಬರೋದು. ಅವಾಗ ಅವಾಗ ಅವ್ರ ಕಡೆಯಿಂದನೇ ಆಗಿರಲಿ ಮತ್ತು ನಿಮ್ಮ ಸೌಂದತ್ತಿಯ ಶಾಸಕರಿಂದನೇ ಆಗಿರಲಿ ಅಲ್ಲಿಂದ ಬರ್ತಕ್ಕಂಥ ಸಿಬ್ಬಂದಿಗಳಿಂದ ಆಗಿರಲಿ ಅವಾಗವಾಗ ನಿಮಗೆ ಫಂಡ್ಗಳನ್ನು ಬರೋದು ಮತ್ತು ಯಾವುದೇ ಕೆಲಸ ಕಾರ್ಯಗಳಿಗೆ ಕಷ್ಟಗಳನ್ನು ದೂರ ಆಗ್ತಾ ಇದೆಯಾ ಬಂದು ನೋಡ್ತಾ ಇದ್ದಾರೆ, ನಿಗಾ ನೀಡ್ತಾ ಇದ್ದಾರೆ ಅವರು. ನಮ್ಮ ವಿಧಾನಸಭಾ ಮತಕ್ಷೇತ್ರ ಬೈಲಂಗಲ್ ಆದ್ಯದಿಂದ ನಮ್ಮ ಬೈಲಂಗಲ್ ಮತಕ್ಷೇತ್ರದ ಶಾಸಕರೇ ಕೂಡ ನಮ್ಮ ಕುಂದಕೊರತೆಗಳನ್ನು ನಿವಾರಣೆ ಮಾಡ್ತಾ ಇದ್ದಾರೆ. ಆದರೆ ನಮ್ಮ ಸೌಂದತ್ತಿ ತಾಲೂಕಿನ ಅಧಿಕಾರಿ ವರ್ಗದವರು ಕೂಡ ನಮ್ಮ ಕುಂದಕೊರತೆಗಳ ಸ್ಪಂದನೆಯನ್ನು ನೀಡಿ ನಮ್ಮ ಇಂಚಲ ಗ್ರಾಮ ಉನ್ನತವಾದ ಸ್ಥಾನದಲ್ಲಿ ಹೋಗಲಿ ಅಂತೇಳಿ ಅವರು ಕೂಡ ಶ್ರಮವನ್ನು ಕೊಡ್ತಾ ಇದ್ದಾರೆ. ಅಂದರೆ ವಿಶ್ವನಾಥಿ ಪಾಟೀಲ್ ಅವರು ಕೂಡ ಇಲ್ಲಿ ಬಂದು ನೋಡ್ತಾ ಇದ್ದಾರೆ ನಿಮಗೆ ತೊಂದರೆ ಸುಖಗಳನ್ನು, ಅಥವಾ ತಾವು ಅಲ್ಲಿ ಹೋಗೋದಾಗಿರಲಿ ಅಥವಾ ಅವರೇ ಬಂದು ಇಲ್ಲಿ ನೋಡೋದಂತ ಆಗಿರಲಿ ನಿಗಾ ಕರೆಕ್ಟಾಗಿ ಸ್ವಚ್ಛತೆಯಿಂದ ನೋಡ್ತಾ ಇದ್ದಾರೆ, ಜವಾಬ್ದಾರಿಯಿಂದ ಕೆಲಸ ನಿರ್ವಹಿಸ್ತಾ ಇದ್ದಾರೆ, ಜವಾಬ್ದಾರಿಯಿಂದ ಕೆಲಸವನ್ನು ನಿರ್ವಹಣೆ. ಯಾಕಂದರೆ ನಿಮ್ಮಿಂದನೇ ಅವ್ರ ವಿಚಾರಗಳನ್ನು ನಮಗೆ ಗೊತ್ತಾಗೋದು. ಅಲ್ಲಿ ಹೋದಾಗ ಅವ್ರ ಸ್ವಚ್ಛತೆ ಬಗ್ಗೆ ಅವ್ರ ವಿಚಾರಗಳನ್ನು ನಾವು ಹಾಕಿದ್ದೀವಿ, ನಿಜ ಇದೆ. ಬಟ್ ನಮಗೂ ಸ್ವಚ್ಛತೆಯಿಂದ ಜನರಿಗೆ ಗೊತ್ತಾಗಬೇಕು ಅಂತಂದರೆ ತಮ್ಮ ಅವರವ್ರ ಕ್ಷೇತ್ರದಲ್ಲಿ ಇರ್ತಕ್ಕಂತಹ ಗ್ರಾಮ ಪಂಚಾಯತಿ, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಕೌನ್ಸಿಲರ್ ಇರ್ತಕ್ಕಂತಹ ಸಿಬ್ಬಂದಿಗಳು ಅವರಿಗೆಲ್ಲ ನಾವು ಹೋಗಿ ಈ ವಿಚಾರಗಳನ್ನು ಕೇಳಿದ್ರೇ ಸಿಗೋದು. ನಮಗೆ ಅದೇ ವಿಚಾರತ್ವಾಗಿ ತಮಗೂ ಕೇಳ್ತಾ ಇದ್ವಿ. ಸರಿ, ಈಗ ಸ್ವಚ್ಛತೆ ಬಗ್ಗೆನೂ ಸಂಪೂರ್ಣವಾಗಿ ತಾವು ಮಾತಾಡಿದ್ದೀರಾ. ಇಲ್ಲಿ ಸಾವಿರಾರು ಜನರಿಗೋಸ್ಕರ ಮನೆ ಇಲ್ದಿರೋರಿಗೆ ಆಶ್ರಯ ಮನೆ ಮುಖಾಂತರ ರಾಜ್ಯ ಸರ್ಕಾರದಿಂದ ಕೊಟ್ಟಿರೋದಂತಹ ಯೋಜನೆ ಮುಖಾಂತರ ಮನೆಗಳು ಎಷ್ಟು ಜನರಿಗೆ ತಾವು ಮಾಡಿಸ್ಕೊಟ್ಟಿದ್ದೀರಾ, ಮತ್ತು ಇನ್ನೂ ಮಾಡಿಸೋದಂಥ ಎಷ್ಟು ಬಾಕಿ ಇದೆ, ಇನ್ನೂ ಆಗ್ತಾ ಇರೋದಂಥ ಕೆಲಸದ ಬಗ್ಗೆ. ಎರಡನೇದಾಗಿ, ಆಶ್ರಯ ಮನೆಗಳು ಮುಗಿದ ನಂತರ ಮನೆ ಮನೆಗೂ ಗ್ಯಾಸ್ಗಳನ್ನು ಇರಬೇಕು ಅಂತ, ಯಾಕಂದರೆ ಕೇಂದ್ರ ಸರ್ಕಾರ ನೀಡಿರೋದಂತಹ ಯೋಜನೆ ಪ್ರತಿಯೊಂದು ಹಳ್ಳಿಯಲ್ಲೂ ಕೂಡ ಪರಿಸರ ನಾವು ಉಳಿಸ್ಬೇಕು ಅಂತಂದರೆ ಈ ಕಟ್ಕೆ ಒಲೆಗಳನ್ನು ಉರಿಸೋದಂತಹ ತಲುಪಿಸ್ಬೇಕು ಅಂತ ಉದ್ದೇಶದಿಂದ
ಮಳೆಗಾಲ ಕಡಿಮೆ ಆಗ್ತಾ ಇದೆ, ಈ ತೊಂದರೆಗಳನ್ನು ಆಗ್ತಾ ಇರೋದು ಕಟ್ಟಿಗೆ ಅಂದ್ರೆ ಒಂದು ಮರಗಳನ್ನು ಕಡಿತಾ ಇರೋದ್ರಿಂದ ಇದು ತಡಿಸ್ಬೇಕು, ನಾಶ ಆಗ್ಬಾರ್ದು ನಮ್ಮ ಕಾಡುಗಳು ಮತ್ತೆ ನಮ್ಮ ಪರಿಸರ ಅಂತ ಹೇಳ್ಬಿಟ್ಟು ಹಾಳಾಗ್ಬಾರ್ದು ಅಂತ ಉದ್ದೇಶದಿಂದ ಪ್ರತಿಯೊಂದು ಹಳ್ಳಿಗೂ ಗ್ಯಾಸ್ ವಿತರಣೆಗಳನ್ನು ಮಾಡಿದ್ದಾನೆ ಕೇಂದ್ರ ಸರ್ಕಾರ. ಅದರಿಂದ ಮತ್ತೆ ಸ್ವಚ್ಛ ಭಾರತ ಅಭಿಯಾನ ಮುಖಾಂತರನು ಅನೇಕ ರೀತಿಯಿಂದ ರಾಜ್ಯ ಸರ್ಕಾರ ಮತ್ತೆ ಕೇಂದ್ರ ಸರ್ಕಾರ ಎರಡೂ ಸೇರಿಕೊಂಡು ಸ್ವಚ್ಛತೆಗೆ ಭಾಳ ಕಾಪಾಡಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಉದ್ದೇಶದಿಂದ ಶೌಚಾಲಯ ನಿರ್ಮಾಣ ಮತ್ತೆ ಕಸ ಕಡ್ಡಿಗಳನ್ನು ಹೊರಗಡೆ ಹಾಕ್ಲಿಲ್ದಂಗೆ ಅವರಿಗೂ ಜೋಪಾನ ಮಾಡಿ ಅವರು ಯಾವ ಥರ ಒಂದು ಸ್ವಚ್ಛತೆ ಕಾಪಾಡಿಸ್ಕೋಬೇಕು ಅಂತ ಪ್ರತಿ ಒಂದು ಕಡೆ ಮಾಹಿತಿ ಕೊಟ್ಟು ಪ್ರತಿಯೊಂದಿಗೂ ನಿಮಗೂ ಕೂಡ ಕರೆಸಿ ಟ್ರೈನಿಂಗ್ ಅದ್ರ ಬಗ್ಗೆ ಕೊಟ್ಟು ತಮ್ಮ ಗ್ರಾಮಗಳನ್ನು ಯಾವ ಥರ ಸ್ವಚ್ಛತೆ ಮಾಡ್ಕೋಬೇಕಾಗಿದೆ ಅಂತೇಳಿ ಇದು ಮಾಡಿದರು. ಅದೇ ಪ್ರಕಾರ ಈ ಮೂರು ಕೆಲಸಗಳಿಂದ ತಾವು ಏನಾದರೂ ನಿಗಾ ನೀಡಿದ್ದೀರಾ? ನಮ್ಮ ಆಶ್ರಯ ಯೋಜನೆಯಲ್ಲಿ ಕೇಂದ್ರ ಸರ್ಕಾರ ಹಾಗೂ ರಾಜ್ಯ ಸರ್ಕಾರದ ಎರಡು ಅನುದಾನವನ್ನು ರಿಲೀಸ್ ಮಾಡುತ್ತೆ. ಆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದಲ್ಲಿ ಸುಮಾರು 300 ಹೆಚ್ಚು ನಮ್ಮ ನನ್ನ ಅವಧಿಯಲ್ಲಿ 300 ಹೆಚ್ಚು ಆಶ್ರಯ ಫಲಾನುಭವಿಗಳ ಮನೆ ಲಿಸ್ಟ್ ಬಂದಿತ್ತು. ಅದರಲ್ಲಿ ಸುಮಾರು 230 ಅಂದಾಜು 230 ಕೆಲಸ ಕಾರ್ಯಗಳು ಹೆಚ್ಚು ಕಡಿಮೆ ಆಗಿರ್ಬೋದು 230 ಅಂತ ತಾವು ಹೇಳಕ್ ಸಿದ್ಧವಾಗಿದ್ದೀರಾ. ಬಾಕಿ 104 ಮನೆಗಳನ್ನು ಏನಾಗಿರ? ಬಾಕಿ 104 ಮನೆಗಳು ಈಗ ಪ್ರೋಗ್ರೆಸ್ನಲ್ಲಿ ಇದಾವೆ. ಅವು ಕೆಲಸ ಕಾರ್ಯಗಳು ಆದಷ್ಟು ಬೇಗನೆ ಪೂರ್ಣಗೊಳ್ತಾವ. ಮತ್ತೆ ಈ ಮೂಲಕ ಈ ವಿಡಿಯೋ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳೋದೇನೆಂದರೆ ನಮ್ಮ ಇನ್ನೂ 500 ಹೆಚ್ಚು ಆಶ್ರಯ ಯೋಜನೆಯ ಫಲಾನುಭವಿಗಳು ಇದ್ದಾರೆ, ಅವರಿಗೂ ಕೂಡ ಸರಿಯಾದ ಸಮಯದಲ್ಲಿ ದೊರಕಿಸಿಕೊಡಲಿ ಅಂತೇಳಿ ಈ ವಿಡಿಯೋ ಮೂಲಕ. ಅಂದ್ರೆ ಇದೆಲ್ಲ ಮುಗಿದ ಮೇಲೆ 300 ಚಿಲ್ಲರೆ ಮುಗಿದ್ರು ಕೂಡ ಇನ್ನೂ ಕೊರತೆ ಇದೆ, 500 ಇದೆ. ಅಂದ್ರೆ ಬಡತನ ಜಾಸ್ತಿ ಇದೆ ಇಲ್ಲಿ ಅಂತ ಇದ್ರದ ಅರ್ಥ. ಗುಡಿಸಲು ಮನೆಯಲ್ಲೇ ಇನ್ನೂ ಇದ್ ಮಾಡ್ತಾ ಇದಾರೆ. ನಿಜ ಇದೆ, ಯಾಕಂದ್ರೆ ಕೇಂದ್ರ ಆಗಿರ್ಲಿ ರಾಜ್ಯ ಸರ್ಕಾರ ಆಗಿರ್ಲಿ ಇಲ್ಲಿ ಇರ್ತಕ್ಕಂತಹ ಶಾಸಕರುಗಳಾಗಿರ್ಬೋದು MLCಗಳನ್ನ MLAಗಳನ್ನ ಯಾರೇ ಆಗಿರ್ಲಿ ನಾವು ಎಲ್ಲರಿಗೂ ಇದೇ ಹೇಳ್ತೀವಿ. ಯಾಕಂದ್ರೆ ನಮ್ಮ ಜಿಲ್ಲೆ ನಮ್ಮ ಗ್ರಾಮ ನಮ್ಮ ಇದು ಸ್ವಚ್ಛತೆ ಇರಬೇಕು ಮತ್ತೆ ಡೆವಲಪ್ಮೆಂಟ್ ಆಗ್ಬೇಕಂದ್ರೆ ಈ ತರ ಒಂದು ಆಶ್ರಯ ಮನೆಗಳಿಂದಾನೇ ಅವರಿಗೆಲ್ಲ ಮನೆ ಕಟ್ಟಿಸ್ಕೊಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಆದಷ್ಟು ಫಂಡ್ ಗಳನ್ನ ರಿಲೀಸ್ ಮಾಡಬೇಕು ಅಂತ ಹೇಳ್ತೀವಿ. ಸ್ವಚ್ಛತೆಯಲ್ಲಿ ಬಂದಲ್ಲಿ ನರೇಂದ್ರ ಮೋದಿ ಅವರ ಸ್ವಚ್ಛ ಭಾರತ್ ಅಭಿಯಾನದ ಅಡಿಯಲ್ಲಿ ಸುಮಾರು 400 ಶೌಚಾಲಯಗಳನ್ನು ನಿರ್ಮಾಣ ಮಾಡಿದ್ದೇವೆ. ಇನ್ನು ನಮ್ಮ ಇನ್ನು ಉಳಿದಿರುವಂತಹ ಶೌಚಾಲಯಗಳೆಂದರೆ 200 ಅಥವಾ 180 ಹೆಚ್ಚು ಕಮ್ಮು ಇನ್ನ ಬಾಕಿ ಇದ್ದಾವ. ಅವನು ಆದಷ್ಟು ಬೇಕನ್ನ ನಾವು ಮಾಡಿ ನಮ್ಮ ಇಂಚಲ ಗ್ರಾಮವನ್ನ ಸ್ವಚ್ಛ ಭಾರತ್ ಮಿಷನ್ ಅಡಿಯಲ್ಲಿ ಒಯ್ತೇವೆ ಅಂತೇಳಿ ಈ ವಿಡಿಯೋ ಮೂಲಕ ಕೇಳಿ. ಅಂದ್ರೆ ಇದು ಸ್ವಚ್ಛ ಭಾರತ ಅಭಿಯಾನ ಮುಖಾಂತರ ಶೌಚಾಲಯಗಳನ್ನೆಲ್ಲ ಸಂಪೂರ್ಣವಾಗಿ ಕಂಪ್ಲೀಟ್. ಇನ್ನು ಮಾಡದಂತ ಬಾಕಿ ಎಷ್ಟಿದಾವೆ ಶೌಚಾಲಯಗಳು? ಅಂದಾಜು 180 ಉಳಿದಿರಬಹುದು. ಅದ್ರ ಜೊತೆಗೆ ಗಟಾರು ಕೂಡ, ಯಾಕಂದ್ರೆ ನಮಗೆ ಇವತ್ತು ಸ್ವಚ್ಛತೆ ಬೇಕಂತಂದ್ರೆ ಬರೀ ಶೌಚಾಲಯ ಮಾಡಿ ಬಿಟ್ಬಿಟ್ರೆ ಸಾಕಾಗಲ್ಲ, ಗಟಾರ್ಗಳನ್ನ ಯಾಕಂದ್ರೆ ರಸ್ತೆಗಳಲ್ಲಿ ನೀರು ಅಲ್ಲೆಲ್ಲಿ ಜಾಮ್ ಆಗಬಾರ್ದು ಅಂದ್ರೆ ಗಟಾರಲ್ಲಿ ಅದು ನೀರು ಹೋಗ್ಬೇಕು. ಎರಡನೇದಾಗಿ ಪ್ರತಿ ಒಂದು ಮನೆಯ ಅಂಗನಗಳು ಸ್ವಚ್ಛತೆ ಇರಬೇಕು ಅಂತಂದ್ರೆ ಅಲ್ಲಿ ಮನೆ ಒಳಗಡೆ ಅಡುಗೆ ಮಾಡ್ತಾ ಇರೋದಂತ ಆಗಿರ್ಬೋದು ಅಥವಾ ಯಾವುದೇ ಕಸ ಕಡ್ಡಿಗಳನ್ನ ಆಗಿರ್ಬೋದು ತಂದು ರಸ್ತೆ ಮೇಲೆ ಹಾಕ್ತಾರೆ ಜನ, ಅವರಿಗೋಸ್ಕರ ತಮ್ಮ ಗ್ರಾಮ ಪಂಚಾಯತಿಯಿಂದ ಏನ್ ಮಾಡಿಕೊಟ್ಟಿ? ನಮ್ಮ ಗ್ರಾಮ ಪಂಚಾಯತಿಯಿಂದ ಅವ್ರಿಗೋಸ್ಕರ ಚರಂಡಿ ವ್ಯವಸ್ಥೆಯನ್ನು ಮಾಡಿದ್ದೇವೆ. ಸುಮಾರು ಹೆಚ್ಚು ಕಮ್ಮು ಒಂದು 3 ದೊಡ್ಡ ಕಾಮಗಾರಿಗಳನ್ನ ಚರಂಡಿಗಳನ್ನು ಒಳ ಚರಂಡಿಯನ್ನು ಮಾಡಿದಾವ. ಅವು ಕೆಲಸಗಳ ಕಂಪ್ಲೀಟ್ ಆಗಿದ್ದು ಇನ್ನೂ ಒಂದೆರಡು ಉಳಿದಿದಾವ, ಅವು ಕೂಡ ಆದಷ್ಟು ಬೇಗನೆ ಮಾಡ್ತೇವೆ ಅಂತ ಹೇಳಿ. ಅಂದ್ರೆ ಪೂರೈಸ್ತೀರ? ಸರಿ, ಕಸ ಕಡ್ಡಿ ಹಾಕ್ಲಿಕ್ಕೆ ಅವ್ರಿಗೆ ವ್ಯವಸ್ಥೆ ಏನಾರ ಮಾಡ್ತಾ ಇದ್ದೀರಾ? ಕಸ ಕಡ್ಡಿಯನ್ನ ಹಾಕ್ಲಿಕ್ಕೆ ನಮ್ಮ ರೈತಾಪಿ ಜನಾಂಗ ಇಲ್ಲಿ ಹಳ್ಳಿಯಲ್ಲಿ ರೈತಾಪಿ ಜನಾಂಗ ಹೆಚ್ಚಿರೋದ್ರಿಂದ ತಮ್ಮ ಮನೆಯಲ್ಲಿ ಇರುವಂತ ತಿಪ್ಪಿಗಳು ಅವನ ಒಳಚರಂಡಿ ಮೂಲಕ ಅಟ್ಟಿಸುವಲ್ಲಿ ಅವನ ಸಾವಯವ ಕೃಷಿಯಲ್ಲಿ ತೊಡಗಿಸಿಕೊಳ್ಳಕ್ಕೆ ಅವರಿಗೆ ಉನ್ನತವಾದ ಮಾರ್ಗವನ್ನ ನಮ್ಮ ತಾಲೂಕು ಪಂಚಾಯತಿ ಅಧಿಕಾರಿಗಳ ಜೊತೆಯಲ್ಲಿ ಇದು ಮಾಡಿ ಅವರಿಗೆ ಉನ್ನತವಾದ ಮಾರ್ಗವನ್ನು ನೀಡಿ ಅದಕ್ಕೆ ವೆಹಿಕಲ್ ಏನೋ ಬಿಟ್ಟಿಲ್ವಾ? ಕಸ ಕಡ್ಡಿಗಳೆಲ್ಲ ತುಂಬಾ ಮಂದಿ ಬಯಲುಗಳಲ್ಲಿ ಯಾವುದೋ ಒಂದ್ ಕಡೆ ಇಟ್ಟು ಸುಡೋದಾಗಿರ್ಲಿ ಅಥವಾ ಅದಕ್ಕೆ ಗೊಬ್ಬರ ಸಗಣಿಗಳನ್ನು ಮಾಡ್ಕೊಳ್ಳೋದಕ್ಕೆ ಅನುಕೂಲ ಮಾಡೋಕ್ಕೋಸ್ಕರ ಗ್ರಾಮ ಪಂಚಾಯತಿ ಯಾವ್ದು ಇರುತ್ತೆ ಅವರಿಗೆ ಒಂದು ಆದ್ಯತೆ ಇರುತ್ತೆ. ಯಾಕಂದ್ರೆ ಅವರಿಗೆ ಒಂದು ಡಸ್ಟ್ಬಿನ್ ಮುಖಾಂತರ ಮನೆ ಮನೆಗೂ ತಲುಪ್ತಾ ಇದ್ದಾರೆ. ಬಹಳ ಕಡೆ ನಡೆದಿದೆ, ಸಿಟಿಗಳಲ್ಲೂ ನಡೆದಿದೆ, ಸುಮಾರು ಗ್ರಾಮಗಳಲ್ಲೂ ನಡೆದಿದೆ. ಮತ್ತೆ ವಾಪಸ್ಸು ಆ ಟೈಮಿಗೆ ಸಮಯಕ್ಕೆ ತಕ್ಕಂತ ಒಂದು ಆಟೋ ರಿಕ್ಷಾನ ಅಥವಾ ಯಾವುದೋ ವೆಹಿಕಲ್ ಅನ್ನ ಕಸ ಕಡ್ಡಿ ಎತ್ಕೊಳಕ್ಕೆ ಅಂತ ವೆಹಿಕಲ್ ಬಿಟ್ಟಿರ್ತಾರೆ. ಈ ತರ ಏನಾರ ನಿಮ್ಮಲ್ಲಿ ಬಿಟ್ಟಿದ್ದಾರಾ ಅಥವಾ ಬಿಡಬೇಕು? ನಮ್ಮ ಇಂಚಲ್ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಯಾವುದೇ ರೀತಿಯಾದ ವೆಹಿಕಲ್ ಇಲ್ಲ. ಇನ್ನ ನೆಕ್ಸ್ಟ್ ಬರುವ ಅನುದಾನದಲ್ಲಿ ನಾವು ವೆಹಿಕಲ್ ಅನ್ನು ಖರೀದಿ ಮಾಡಿಕೊಂಡು ಅವರಿಗೆ ಅಂದ್ರೆ ಯೋಚನೆ ಮಾಡಿದ್ದೀರಾ? ಯೋಚನೆ ಮಾಡಿ ಆಲ್ರೆಡಿ ಈ ತರ ಒಂದು ಮಾಡಬೇಕು ಅಂತ ಹೇಳ್ಬಿಟ್ಟು ಆಗ್ಲೇ ಪ್ಲಾನ್ ಮಾಡಿದ್ದೀರಾ? ಹೌದು, ಯಾಕಂದ್ರೆ ಬಹಳ ಬೇಗ ಇದು ನಿರ್ವಹಿಸಬೇಕು ಅಂತ ನಾವು ಹೇಳ್ತೀವಿ. ಯಾಕಂತಂದ್ರೆ ಇವತ್ತು ಮನೆ ಮನೆ ಕಸಗಳನ್ನ ಎಲ್ಲಿ ಹಾಕ್ಬೇಕು ಅಂತಾನೆ ಗೊತ್ತಿರಲ್ಲ, ಆ ತರ ಸಂದರ್ಭದಲ್ಲಿ ಬಹಳ ಕಷ್ಟ ಆಗಿರ್ತಕ್ಕಂಥದ್ದು. ಅದಕ್ಕೆ
ತಮ್ದು ಜವಾಬ್ದಾರಿ ಆಗಿರುತ್ತೆ. ಮನೆಯವರಿಗೆ ಸ್ವಚ್ಛತೆ ಮಾಡಿ ಅಂದ್ರೆ ಅವ್ರ ಮನೆಯಲ್ಲಿ ಇರತಕ್ಕಂಥ ಕಸ ಎಲ್ಲಾಕ್ಬೇಕು ಅಂತ ಯಾರು ಹೇಳ್ಕೊಡ್ತಾ ಇಲ್ಲ. ಅದಕ್ಕೆ ತಾವು ಈ ಕಡೆ ನಿಗಾ ನೀಡಲೇಬೇಕು. ಅವರಿಗೆ ಒಂದು ಡಸ್ಟ್ಬಿನ್ ಮುಖಾಂತರನ, ಒಂದು ಪುಟ್ಟಿ ಮುಖಾಂತರನ ಅವ್ರಿಗೆ ಏನಾದರೂ ತಲುಪಿಸಿದ್ರೆ, ಹಸಿ ಕಸ ಒಣ ಕಸ ಅಂತ ಹೇಳ್ಬಿಟ್ಟು ಒಂದೆರಡು ಬಕೆಟ್ ಮುಖಾಂತರ ಅವರಿಗೆ ಡಸ್ಟ್ಬಿನ್ಗಳನ್ನು ಹಂಚಿದ್ರೆ, ಆಕಸ್ಮಿಕವಾಗಿ ಅದು ವಾರಕ್ಕೆ ಅಥವಾ ತಿಂಗಳಿಗೆ ಆಗಿರಲಿ, ಇಲ್ಲ ದಿನ ಬೆಳಗ್ಗೆನೇ ಆಗಿರಲಿ, ಒಂದು ವೆಹಿಕಲ್ ಬಂದರೆ ಅದು ತೆಗೆದೇ ಅದರಲ್ಲಿ ಖಾಲಿ ಮಾಡ್ಕೊಂಡು ಸ್ವಚ್ಛತೆ ಕಾಪಾಡಿಸ್ಕೊತಾರೆ. ತುಂಬ ಸಂತೋಷ ಆಯಿತು. ತುಮಾರ್ ಹತ್ರ ತಮ್ಮ ಹತ್ರ ಮಾತಾಡೋಣ ಅಂತಂದರೆ ಭಾಳ ಇದಾಯಿತು. ಒಂದು ಬ್ರಿಡ್ಜ್ ನಿರ್ಮಾಣ ನಡೀತಾ ಇದೆ ತಮ್ಮ ಕ್ಷೇತ್ರದಲ್ಲಿ, ಅದರದ್ದು ವಿವರ ವಿಚಾರ ಸಂಪೂರ್ಣ ಜನರಿಗೆ ಇನ್ನೂ ಗೊತ್ತಿಲ್ಲ. ಏನು ಸಂಬಂಧಿಕವಾಗಿ ಅಲ್ಲಿ ಬ್ರಿಡ್ಜ್ ಕಟ್ಟಿಸ್ತಾ ಇದ್ದಾರೆ ಅಂತ ಒಂದು ಸ್ವಲ್ಪ ನಮ್ಮ ಬ್ರಿಡ್ಜ್ ಅಂದರೆ ಒಳಚರಂಡಿ ಮೊದಲಿನ ಗ್ರಾಮದಲ್ಲಿ ಒಳಚರಂಡಿ ದೊಡ್ಡ ಪ್ರಮಾಣದಲ್ಲಿತ್ತು. ಆ ದೊಡ್ಡ ಪ್ರಮಾಣದಲ್ಲಿ ಬ್ರಿಡ್ಜ್ ಇರೋದರಿಂದ ಜನರಿಗೆ ಆಚೆ ಮತ್ತು ಈಚೆ ಅಡ್ಡಾಡೋಲೆ ತುಂಬಾ ತೊಂದರೆಯನ್ನು ಉಂಟು ಮಾಡುತ್ತಿತ್ತು. ಅದು ಕೂಡ ಬ್ರಿಡ್ಜ್ ಕಾಮಗಾರಿಗಳು ಆದಷ್ಟು ಪೂರ್ಣಗೊಂಡಿದ್ದೇವೆ ಅಂತೇಳಿ ಈ ವಿಡಿಯೋ ಮೂಲಕ ಕೇಳಿಕೊಳ್ಳುತ್ತೆ. ಹೇಳೋಕ್ಕೆ ಸಿದ್ಧವಾಗಿದ್ದೀರಾ. ತುಂಬಾ ಸಂತೋಷ ಆಯಿತು. ಸುಮಾರು ವಿವರಗಳು, ಸುಮಾರು ವಿಚಾರಗಳನ್ನು ಮಾತಾಡೋಣ ಅನ್ನಿಸ್ತಾ ಇತ್ತು. ಇನ್ನು ಸಮಯ ಕೊಡ್ತಾ ಇರೋದ್ರಿಂದ, ಸಮಯ ಕಡಿಮೆ ಇರೋದ್ರಿಂದ ನಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ. ಕೊನೆಯಾಗಿ ನಾನು ಒಂದು ಪ್ರಶ್ನೆ ಕೇಳಿ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾ, ಇವತ್ತು ಪ್ರತಿಯೊಂದು ಹಳ್ಳಿ ಹಳ್ಳಿ ಕೂಡ ಅಭಿವೃದ್ಧಿ ಆಗಲಿ ಮತ್ತು ಜಾಗೃತಿ ಬರಲಿ ಅಂತ ಉದ್ದೇಶದಿಂದ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿರ್ತಕ್ಕಂತಹ ಅಧ್ಯಕ್ಷರುಗಳಿಂದ ಹಿಡಿದು ಇಡೀ ರಾಜ್ಯ ಮತ್ತು ದೇಶದಲ್ಲಿ ಇರತಕ್ಕಂತಹ ಹಿರಿಯ ನಾಯಕರಾಗಿರಲಿ ಮತ್ತು ಹಿರಿಯ ನಾಯಕರುಗಳಾಗಿರಲಿ ಮತ್ತು ಎಲ್ಲ ಸಿಬ್ಬಂದಿಗಳನ್ನು ಆಗಿರಲಿ, ಯಾರೇ ಒಂದು ರಾಜಕಾರಣಿಗಳಲ್ಲಿ ಮತ್ತು ಸಮಾಜ ಸೇವೆಗಳಲ್ಲಿ ತೊಡ್ಕೊಂಡಿದ್ದಾರೆ, ಪ್ರತಿ ಒಬ್ಬರದು ಪಕ್ಷದ ಭೇದ ಇಲ್ಲದೆ, ಒಂದು ಕ್ಯಾಟಗರಿಯ ಭೇದ ಇಲ್ಲದೆ ಮತ್ತು ಪಕ್ಷದ ಭೇದ ಇಲ್ಲದೆ ಒಂದೇ ಒಂದು ಸಾಲಿನಲ್ಲಿ ನಾವು ಇನ್ಫಾರ್ಮೇಷನ್ ಅನ್ನು ತಲುಪಿಸ್ತಾ ಬಂದಿದ್ದೀವಿ. ಪೊಲಿಟಿಷಿಯನ್ಸ್ ಇನ್ India.com ಅಂತ ಒಂದು ವೆಬ್ಸೈಟ್ ಮುಖಾಂತರ, ಮತ್ತು ಆ್ಯಪ್ಗಳಲ್ಲಿ ನ್ಯಾಷನಲ್ ಪಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಒಂದು ಮೊಬೈಲ್ ಆ್ಯಪ್ಗಳ ಮುಖಾಂತರನು ಸಾಮಾನ್ಯ ಜನರಿಂದ ಹಿಡಿದು ಹಿರಿಯ ರಾಜ್ಯದಲ್ಲಿ ಮತ್ತು ದೇಶದಲ್ಲಿ ಇರ್ತಕ್ಕಂಥ ರಾಜಕಾರಣಿಗಳಿಗೆ ತನಕನು ಈ ವಿವರಗಳು ವಿಚಾರಗಳನ್ನು ಮುಂದೆ ಇಡಕ್ಕಂತ ಹೊರಟಿದ್ದೇವೆ. ಇದೇ ವಿಚಾರತ್ವಾಗಿ 2 ದಿನ ಮುಂಚೆನೂ ಅಂತ ಮಾತ್ರ ಬಂದಿದ್ದೀವಿ ನಾವು, ಸಂಪೂರ್ಣ ಮಾಹಿತಿಗಳನ್ನು ನಮಗೆ ಕೊಟ್ಟಿದ್ದೀವಿ. ಅದೇ ವಿಚಾರತ್ವಾಗಿ ಇವತ್ತು ತಾವು ಅದಕ್ಕೆ ಸಿದ್ಧವಾಗಿ ತಮ್ಮ ಅಮೂಲ್ಯವಾದ ಸಮಯವನ್ನು ಕೂಡ ನಮ್ಮ ಜೊತೆಗೆ ಹಂಚಿಕೊಂಡಿದ್ದೀರಾ, ಇವತ್ತು ಮಾತಾಡ್ತಾ ಇದ್ದೀರಾ ನಮ್ಮ ವೀಕ್ಷಕರಿಗೆ. ಸಂಪೂರ್ಣ ವಿವರಗಳು ವಿಚಾರಗಳನ್ನು ತಮ್ಮಲ್ಲಿ ಕೆಲಸ ಆಗ್ತಾ ಇರೋದು, ಆಗಬೇಕಾಗಿರೋದು, ಆಗ್ಬಿಟ್ಟಿರೋದಂತಹ ನಡೀತಾ ಇರೋದಂತಹ ಎಲ್ಲ ವಿವರಗಳನ್ನು ತಾವು ಮಾತಾಡಿದ್ದೀರಿ. ಈ ಥರ ನಾವು ಮಾಡ್ತಾ ಬಂದಿರೋದ್ರಿಂದ ನ್ಯಾಷನಲ್ ಪಾಲಿಟಿಕ್ಸ್ ಅಟ್ ಸೋಷಿಯಲ್ ಮೀಡಿಯಾ ಕೆಲಸ ಕಾರ್ಯಗಳು ಈ ಥರ ಪ್ರತಿಯೊಂದು ಹಳ್ಳಿ ಹಳ್ಳಿನ ನಾವು ಕಷ್ಟಪಟ್ಟು ಬಂದು ಈ ವಿವರಗಳನ್ನು ವಿಚಾರಗಳನ್ನು ತಿಳಿಸ್ತಾ ಇರೋದ್ರಿಂದ ತಮ್ಮ ಅನಿಸಿಕೆ ಅಭಿಪ್ರಾಯ ಏನಾಗಿರುತ್ತೆ ನಮ್ಮ ವೀಕ್ಷಕರ ಮುಂದೆ? ನ್ಯಾಷನಲ್ ಸೋಷಿಯಲ್ ಪಾಲಿಟಿಕ್ಸ್ ಮೀಡಿಯಾದವರ ಅನಿಸಿಕೆ ಮೂಲಕ ಈ ನಾ ಮಾತಾಡಿದಂತ ಎಲ್ಲ ವಿಡಿಯೋ ಕೂಡ ಎಲ್ಲ ಜನರಿಗೆ ತಲುಪುತ್ತದೆ. ಮತ್ತು ನಾ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಮಾಡಿದಲ್ಲಿ ಆ ನ್ಯಾಷನಲ್ ಪಾಲಿಟಿಕ್ಸ್ ಅವರಿಗೆ ಆದಷ್ಟು ಮೇಲ್ ಮೂಲಕ ತಲುಪಿಸಲು ಇಚ್ಛೆ ಪಡ್ತೇನೆ ಅಂತೇಳಿ. ಅದೇ ಹೆಂಗ ಅನಿಸ್ತು ನಿಮಗೆ, ನಾವು ಈ ತರ ಮಾಡ್ತಾ ಇರೋದ್ರಿಂದ ನಿಮಗೆ ಹೆಂಗ ಅನಿಸ್ತಾ ಇದೆ? ಅನುಕೂಲತೆ ಇದೆಯಾ? ಎಲ್ಲ ಭಾಷೆಗಳಿಂದ ತಮ್ಮ ವಿವರಗಳನ್ನು ನಾವು ತಿಳಿಸ್ತಾ ಇದ್ದೀವಿ. ಕನ್ನಡ, ತಮಿಳು, ತೆಲುಗು, ಪ್ರಪಂಚದಲ್ಲಿ ಎಷ್ಟೋ ಭಾಷೆ ಇದೆ, ಆಲ್ಮೋಸ್ಟ್ ಆಲ್ ಅಷ್ಟು ಭಾಷೆಗಳಲ್ಲಿ ಟ್ರಾನ್ಸ್ಲೇಟ್ ಮಾಡಿ ತಮ್ಮ ವಿವರಗಳನ್ನು ಅಲ್ಲಿ ಮುಂದೆ ನೀಡ್ತಾ ಇದ್ದೀವಿ. ಸಾಮಾನ್ಯ ಜನ ಆಗಿರಲಿ, ರಾಜಕಾರಣಿಗಳಾಗಿರಲಿ, ತಾವು ಮಾಡಿರೋದಂಥ ವಿವರಗಳು ವಿಚಾರಗಳು ಸಂಪೂರ್ಣವಾಗಿ ಅವ್ರು ಬರ್ತಾ ಇದೆಯಲ್ಲ, ಈ ಥರ ಮಾಡ್ತಾ ಇರೋದ್ರಿಂದ ತಮ್ಮ ಅನಿಸಿಕೆ? ಈ ಥರ ಮಾಡೋದ್ರಿಂದ ನಮ್ಮ ಹಳ್ಳಿ ಜನರವರಿಗೆ ನಾವು ಮಾಡಿರುವಂಥ ಕೆಲಸ ಕಾರ್ಯಗಳನ್ನು ಎಲ್ಲ ಜನರಿಗೆ, ಸಾಮಾನ್ಯ ಜನರಿಗೂ ಕೂಡ ಹೋಗಿ ತಲುಪುವಂಥ ಪ್ರಯತ್ನವನ್ನು ನ್ಯಾಷನಲ್ ಪೊಲಿಟಿಕ್ಸ್ ಸೋಷಿಯಲ್ ಮೀಡಿಯಾದವರು ಮಾಡ್ತಾ ಇದ್ದಾರೆ. ಅವ್ರಿಗೆ ತುಂಬ ಧನ್ಯವಾದಗಳನ್ನು. ತುಂಬ ಸಂತೋಷ ಆಯಿತು. ತಮ್ಮ ಮಾತುಗಳು ಕೇಳ್ತಾ ಇದ್ದೀನಿ. ಸುಮಾರು ವಿವರಗಳು ವಿಚಾರಗಳನ್ನು ಮಾತಾಡೋಣ ಅನಿಸ್ತಾ ಇತ್ತು. ಸಮಯ ಭಾಳ ಕಡಿಮೆ ಇರೋದ್ರಿಂದ ನಮ್ಮ ಮಾತುಗಳು ಇಲ್ಲಿಗೆ ಮುಕ್ತಾಯ ಮಾಡಿ ನಮ್ಮ ನಿಮ್ಮ ಮಾತುಗಳು ನೋಡ್ತಾ ಇರುವ, ಕೇಳ್ತಾ ಇರುವ ನಮ್ಮ ವೀಕ್ಷಕರ ಪರವಾಗಿ ಹಾಗೂ ನಮ್ಮ ನ್ಯಾಷನಲ್ ಪಾಲಿಟಿಕ್ಸ್ ಪೊಲಿಟಿಷಿಯನ್ಸ್ India.com ಅಟ್ ಸೋಷಿಯಲ್ ಮೀಡಿಯಾ ಪರವಾಗಿ ತಮಗೆ ಧನ್ಯವಾದಗಳನ್ನು. ಪ್ರಿಯ ವೀಕ್ಷಕರೇ, ತಮ್ಮ ಮಾತುಗಳನ್ನು ಕೇಳಿದ್ರಿ. ಬೆಳಗಾವಿ ಜಿಲ್ಲೆಯ ಸವದತ್ತಿ ತಾಲೂಕಿನ ಬೈಲಹೊಂಗಲ್ ವಿಧಾನಸಭಾ ಕ್ಷೇತ್ರದ ಇಂಚಲ ಗ್ರಾಮದ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಹಾಗೂ 2012 ನಿರಂತರವಾಗಿ ಜನಸೇವೆಗಳಲ್ಲಿ ತೊಡಗೊಂಡಿರ್ತಕ್ಕಂತಹ ಮಾನ್ಯ ಶ್ರೀ ಸುರೇಶ್ ಎಸ್ ವಾರಿನವರ ಮಾತುಗಳನ್ನು ತಾವು ಕೇಳಿದ್ರಿ. ಇನ್ನಷ್ಟು ವಿವರಗಳು, ಇನ್ನಷ್ಟು ಸುದ್ದಿಗಳನ್ನು ಇವರ ಬಗ್ಗೆ ತಿಳಿಯಲು ಲಾಗಿನ್ ಮಾಡಿ ಪೊಲಿಟಿಷಿಯನ್ಸ್ ಇನ್ India.com. ಜೈ ಹಿಂದ್, ಜೈ ಕರ್ನಾಟಕ.